सृष्टिस्थित्यप्ययेहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिस्वरनरद्विषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्त एतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोमारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रौरजन्तमनुपेतमुपे अपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधाकमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवाराम्निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथाभक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुवादः हरिः ओम् श्रीकृष्ण परमात्मा नाना विधवाद लीलेगळन्नु तोरिद्दाने भक्तियिंद भगवंतनन्नु भजिसिदवरिगे अनुग्रहवन्नु माडुत्ताने वरवन्नु कोट्टु ಅವರಿಗೆ ಅಪೇಕ್ಷಿತವಾದದ್ದೆಲ್ಲವನ್ನೂ ನೀಡಿ ಅನುಗ್ರಹ ಮಾಡುತ್ತಾನೆ. ಅಹಂಕಾರ ಬಂದಾಗ ತಕ್ಕ ಶಾಸನವನ್ನೂ ಮಾಡುತ್ತಾನೆ ಭಗವಂತ. ದೇವರು ಮಾಡಿದ ಅನುಗ್ರಹವನ್ನು ಅನುಗ್ರಹ ಎಂಬುದಾಗಿ ಭಾವಿಸಿ ವಿನಯದಿಂದ ಸ್ವೀಕಾರ ಮಾಡಿದರೆ ಇನ್ನಷ್ಟು ಅನುಗ್ರಹವನ್ನು ದೇವರು ಮಾಡುವುದು, ಕೊಟ್ಟ ವರಕ್ಕೆ ಮಾಡಿದ ಅನುಗ್ರಹಕ್ಕೆ ಬಾಗದಂತೆ ಅಹಂಕಾರದಿಂದ ಬೀಗಿದರೆ ಮತ್ತೆ ಸರಿಯಾದ ಪಾಠವನ್ನು ಕಲಿಸಿ ಅವರನ್ನು ದಾರಿಗೆ ತರ್ತಾನೆ. ಜನ್ಮಾಂತರದಲ್ಲಿ ಅಪ್ಸರಸ್ತ್ರೀಯರು ಭಗವಂತನಿಗೋಸ್ಕರ ತಪಸ್ಸು ಮಾಡಿ ವರ ಪಡೆದು ಭಗವಂತನ ಅಂಗಸಂಗದ ವರವನ್ನು ಪಡೆದು ಗೋಪಿಕಾಸ್ತ್ರೀಯರಾಗಿ ಹುಟ್ಟಿ ಭಗವಂತನಿಂದ ವಿಶೇಷವಾದ ಸುಖವನ್ನು ಪಡೆದಿದ್ದಾರೆ, ಅನುಗ್ರಹವನ್ನು ಪಡೆದಿದ್ದಾರೆ. ಆದರೆ ನಮಗೆ ಸಮಾನರು ಯಾರಿಲ್ಲ ಅನ್ನುವ ಅಹಂಕಾರ ಅವರ ಮನಸ್ಸಿನಲ್ಲಿ ಬಂದಾಗ ಭಗವಂತ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸಿ ಅದೃಶ್ಯನಾಗಿದ್ದಾನೆ. ಅದೃಶ್ಯನಾದರೆ ಭಗವಂತನ ಅನುಭವದ ಸುಖ, ಒಂದು ಕ್ಷಣ ದೇವರ ದರ್ಶನದ ಸುಖ ಎಷ್ಟೋ, ಆ ಭಗವಂತನ ಅವ್ಯಕ್ತತೆಯ ದುಃಖ, ವಿಸ್ಮರಣೆಯ ದುಃಖ ಅದೂ ಅಷ್ಟೇ ಅನ್ನೋದಕ್ಕೆ ಅಳುವರೋ ರೋದಿಸುವರೋ ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಅಂತ. ದೇವರ ದರ್ಶನವಾದರೆ ನಗುತ್ತಾರೆ, ಆನಂದ ಪಡ್ತಾರೆ. ಇದ್ದಕ್ಕಿದ್ದಾಗೆ ದೇವರು ಕಣ್ಮರೆಯಾದರೆ ದುಃಖ ಪಡ್ತಾರೆ. ಆ ರೀತಿ ಭಗವಂತ ಭಕ್ತರಿಗೆ ತನ್ನ ಮಹಿಮೆಯನ್ನು ತೋರಿಸ್ತಾನೆ. ನಾರದರಿಗೆ ದರ್ಶನ ಕೊಟ್ಟು ಆನಂದ ಕೊಟ್ಟ, ಇದ್ದಕ್ಕಿದ್ದಾಗೆ ಮಾಯವಾಗಿ ದುಃಖವನ್ನು ಕೊಟ್ಟಿದ್ದಾನೆ,
ಕಾರಣ ಇನ್ನಷ್ಟು ಹೆಚ್ಚು ಸಾಧನೆ ಮಾಡಿ ತಪಸ್ಸು ಮಾಡಿ ತನ್ನ ಅನುಗ್ರಹವನ್ನು ಪಡೆಯಲಿ ಅನ್ನೋದಕ್ಕೋಸ್ಕರ. ಗೋಪಿಕಾ ಸ್ತ್ರೀಯರಿಗೆ ಗೊತ್ತಾಗಿದೆ, ಭಕ್ತಿಯಿಂದ ಅಳತಾ ಇದ್ದಾರೆ, ಅಳುವಾಗಲೂ ಸುಸ್ವರವಾಗಿ ಅತ್ತಿದ್ದಾರಂತೆ. ರುರುದು ಸುಸ್ವರಂ ರಾಜನ್ ಕೃಷ್ಣದರ್ಶನ ಲಾಲಸಾಹ, ಅಷ್ಟು ಭಕ್ತಿಯಿಂದ ಭಾವಪೂರ್ಣವಾಗಿ ಅನನ್ಯ ಗತಿಕರಾಗಿ ನಿನ್ನ ಹೊರತು ನಮಗೆ ಗತಿ ಇಲ್ಲ ಅಂತ ಯಾವಾಗ ಭಗವಂತನನ್ನು ಭಜಿಸಿದರೋ ಮತ್ತೆ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದ ಜನಃ. ನಿನ್ನ ಕಥೆಯನ್ನು ಕೇಳಿದರೆ, ನಿನ್ನ ಮಂಗಲವಾದ ಕಥೆಯನ್ನು ಹಾಡಿದರೆ, ಹೊಗಳಿದರೆ ಜಗತ್ತಿನಲ್ಲಿ ಏನೆಲ್ಲ ದಾನಗಳು ಪ್ರಸಿದ್ಧವೋ ಅಂತಹ ಅನ್ನದಾನ ಭೂದಾನ ಗೋದಾನ ಸುವರ್ಣದಾನ ಎಲ್ಲ ದಾನ ಮಾಡಿದ ಮಹಾಫಲ ಬರುತ್ತೆ ಅಂತ ಹೇಳಿದ್ದಾರೆ. ದಾನ ಮಾಡಿದ ಮಹಾಫಲ ಇದ್ದ ಮೇಲೆ ದಾನಕ್ಕೆ ಪ್ರತಿಫಲ ಏನಾದರೂ ಬೇಕಲ್ಲ. ಹಾಗಾದರೆ ನಿನ್ನ ಕಥೆಯನ್ನು ಹಾಡಿ ಹೊಗಳಿ ಕೊಂಡಾಡಿದ ನಮಗೆ ಎಲ್ಲ ದಾನ ಮಾಡಿದ ಫಲ ಸಿಕ್ಕಿದ್ದರೆ ಅಷ್ಟೇಕೆ, ನಿನ್ನನ್ನು ಕೊಂಡಾಡಿದರೆ ನಿನ್ನನ್ನೇ ದಾನ ಮಾಡಿದ ಫಲ. ಇನ್ನೊಬ್ಬರ ಮನಸ್ಸಿನಲ್ಲಿ ನಿನ್ನ ಮಹಿಮೆಯ ಶ್ರದ್ಧೆ ಭಕ್ತಿಗಳು ಹುಟ್ಟುವಂತೆ ಮಾಡಿದರೆ ದೇವರನ್ನೇ ನೀಡಿದ ಫಲ. ದೇವರನ್ನು ಉಪದೇಶ ಮಾಡಿದ್ದಕ್ಕೆ ಸರಿಯಾದ ಫಲ ಉಂಟೆ? ಅದಕ್ಕೆ ಮಿಗಿಲಾದ ದಾನ ಇಲ್ಲ. ಅಂತಹ ದಾನ ಮಾಡಿದ್ದಕ್ಕೆ ನಮಗೇನಾದರೂ ನೀನು ಪ್ರತಿಫಲ ಕೊಡೋದಾದರೆ ನಿನ್ನನ್ನೇ ನೀನು ನಮಗೆ ಕೊಡುವಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೆ ಭಗವಂತ ಅವರಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಗೋಪಿಕಾಸ್ತ್ರೀಯರನ್ನು ಬಿಟ್ಟು ಹೋಗುವಾಗ ಒಬ್ಬಳನ್ನು ಕರೆದುಕೊಂಡು ಹೋಗಿದ್ದನಂತೆ, ಅವಳಿಗೆ ಅಹಂಕಾರ ಬಂದಿಲ್ಲ ಅಂತ. ಸ್ವಲ್ಪ ದೂರ ಹೋದ ಮೇಲೆ ಎಲ್ಲರನ್ನು ಬಿಟ್ಟು ನನ್ನನ್ನು ಮಾತ್ರ ಕರೆದುಕೊಂಡು ಹೋದನಲ್ಲ ಅಂತ ಅವಳಿಗೆ ಅಹಂಕಾರ ಬಂತು. ಅವಳನ್ನು ಬಿಟ್ಟು ಹೋದ ದೇವರು. ಅಹಂಕಾರ ಸಲ್ಲದು ದೇವರ ಎದುರಿನಲ್ಲಿ ಅನ್ನುವ ಸಂದೇಶವನ್ನು ದೇವರು ನೀಡಿದ. ಮಹಾಕಾಮಿಯಾದ ದುರಹಂಕಾರದ ಶಿಖರವನ್ನು ಮುಟ್ಟಿದ ಕಂಸನನ್ನು ಸಂಹಾರ ಮಾಡಿ ದುಷ್ಟವಾದಂತಹ ಕಾಮಗಳ ಬಾಧೆಯಿಂದ ನಾನು ರಕ್ಷಣೆ ಮಾಡ್ತೇನೆ, ನನಗ್ಯಾವ ಕಾಮದ ಬಾಧೆಯೂ ಇಲ್ಲ ಅಂತ ಪರಮಾತ್ಮ ತೋರಿಸಿಕೊಟ್ಟ. ಗೋಪಿಕಾ ಸ್ತ್ರೀಯರ ಜೊತೆಗೆ ಲೀಲೆ ಮಾಡಿದ ಭಗವಂತ ಕಂಸನನ್ನು ಸಂಹಾರ ಮಾಡುವುದರಲ್ಲಿ ಅರ್ಥ ಇದೆ. ಕಾರಣ ಕಾಮದ ಬಾಧೆ ಇಲ್ಲ, ಕಾಮಕ್ಕೆ ಪ್ರೇರಕನಾದ ಅಸುರನನ್ನೇ ಮರ್ದನ ಮಾಡುವ ನಾನು ಅಂತ ದೇವರು ತೋರಿಸಿಕೊಟ್ಟ. ಕಂಸನ ಸಂಹಾರ ಮಾಡಿದ್ದೇ ತಡ ದೇವರು ಮಾಡಿದ ಕೆಲಸ ಅಂದರೆ, ಮೊದಲಿಗೆ ನನಗೊಂದು ದೊಡ್ಡ ಮೆರವಣಿಗೆಯನ್ನು ಮಾಡಿ ಅಂತ ಹೇಳಲಿಲ್ಲ. ತಂದೆ ತಾಯಿಗಳ ಪಾದಕ್ಕೆ ಬಂದು ನಮಸ್ಕಾರ ಮಾಡಿದ್ದಾನೆ. ವಸುದೇವ ದೇವಕಿಯರನ್ನು ಬಂಧನದಿಂದ ಮೋಚನೆ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಮಕ್ಕಳಾಗಿ ಮಾಡಬೇಕಾದ ಸೇವೆಯೊಂದನ್ನು ನಾನು ಮಾಡಲಿಲ್ಲ, ನಿಮ್ಮನ್ನು ದುಃಖದಲ್ಲಿ ಇರುವಂತೆ ಮಾಡಿದೆ, ಕ್ಷಮಿಸಿ ನನ್ನನ್ನು ಅಂತ ಭಗವಂತ ವಸುದೇವ ದೇವಕಿಯರಿಗೆ ಪ್ರಾರ್ಥನೆ ಮಾಡ್ತಾನೆ. ವಸುದೇವ ದೇವಕಿಯರಿಗೆ ಕಣ್ತುಂಬ ನೀರು, ಆನಂದ ಬಾಷ್ಪಗಳು. ಕೃಷ್ಣ ಪರಮಾತ್ಮನನ್ನು ನೋಡಿದ್ದು ಸಣ್ಣ ಶಿಶುವಾಗಿದ್ದಾಗ, ತಾನೇ ನಂದನ ಮನೆಯಲ್ಲಿ ಬಿಟ್ಟು ಬಂದಾಗಿನಿಂದ ಇಲ್ಲಿಯವರೆಗೆ ದರ್ಶನವೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವುದೇ ರೀತಿಯ ಲಾಲನೆ ಪೋಷಣೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿಲ್ಲ. ಅವತಾರ ಮಾಡಿದ್ದನ್ನು ಮಾತ್ರ ಕಂಡಿದ್ದೇವೆ. ಈಗ ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ನಾನಾ ವಿಧವಾದಂತಹ ಲೀಲೆಗಳನ್ನು ತೋರಿ, ಕಂಸನ ಸಂಹಾರ ಮಾಡಿ, ದಿಗ್ವಿಜಯವನ್ನು ಮಾಡಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತ ಅವರ ಆನಂದದಿಂದ ಸಂತುಷ್ಟರಾಗಿದ್ದಾರೆ. ನಿಜವಾಗಿ ವಸುದೇವ ದೇವಕಿಯರು ಮಾತ್ರ ಅಲ್ಲ, ಎಲ್ಲ ದೇವಾದಿ ದೇವತೆಗಳನ್ನು ಆರಂಭ ಮಾಡಿಕೊಂಡು ಪ್ರತಿಯೊಬ್ಬರೂ ದೇವರಿಗೆ ಕ್ಷಮಾಯಾಚನೆ ಮಾಡಬೇಕು. ಅನಂತ ಅಪರಾಧಗಳನ್ನು ಮಾಡುವಾಗಲೂ ನೀನು ನಮ್ಮನ್ನು ಕ್ಷಮಿಸಿ ಈ ಮಟ್ಟಕ್ಕೆ ಇಟ್ಟಿದ್ದಿ ಅಂದರೆ ಅದು ನಿನ್ನ ದಯೆ ಅಂತ ಎಲ್ಲ ಜೀವರು ಯಾವ ಪರಮಾತ್ಮನಿಗೆ ಕ್ಷಮೆ ಕೇಳಬೇಕೋ ಅಂತಹ ಭಗವಂತ ತಾನೇ ತನ್ನ ತಂದೆ ತಾಯಿಗಳಿಗೆ ಕ್ಷಮೆ ಕೇಳಿ ನಮಗೆಲ್ಲ ಪಾಠ ಕಲಿಸ್ತಾ ಇದ್ದಾನೆ. ನೀವು ಹೀಗೆ ನಿಮ್ಮ ಹಿರಿಯರಿಗೆ ಕ್ಷಮೆ ಕೇಳಿ ನಿಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡದೇ ಕಾಲ ಕಳೆದಿದ್ದರೆ, ದುಡ್ಡು 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 ಅಂತ ದುಡ್ಡಿನ ಬೆನ್ನು ಹತ್ತಿ
ಹಣದ ಆಶೆಯಲ್ಲಿ ಇನ್ಯಾವುದೋ ಮಾಯಾ ಮೋಹಗಳ ಪಾಶಗಳಿಗೆ ಸಿಲುಕಿ ತಂದೆ ತಾಯಿಗಳ ದ್ರೋಹವನ್ನು ಮಾಡಿದರೆ ಅವರಿಗೆ ಕ್ಷಮೆ ಕೇಳಿ, ಗುರುಗಳಿಗೆ ಕ್ಷಮೆ ಕೇಳಿ. ನಿಜವಾಗಿ ಎಲ್ಲರ ತಂದೆ ತಾಯಿಯಾದ ಭಗವಂತನಿಗಂತೂ ನಿರಂತರ ಕ್ಷಮೆ ಕೇಳಬೇಕು. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ದೇವರ ಆಜ್ಞೆಯನ್ನು ಎಷ್ಟು ಉಲ್ಲಂಘನ ಮಾಡಿದ್ದೇವೆ, ಅವನಿಗೆ ಕ್ಷಮೆ ಕೇಳಬೇಕು ಅನ್ನುವುದನ್ನು ದೇವರು ತೋರಿಸಿಕೊಡ್ತಾನೆ. ನಂದ ಯಶೋಧೆ ಎಲ್ಲರಿಗೂ ಸಮಾಧಾನ ಹೇಳಿ ಅವರೆಲ್ಲರನ್ನು ಕಳಿಸಿದ ನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ. ಉದ್ಧವನಿಗೆ ಸಂದೇಶವನ್ನು ನೀಡಿದ ಗೋಪಿಕಾಸ್ತ್ರೀಯರನ್ನು ವೃಂದಾವನದಲ್ಲಿ ಗೋಕುಲದಲ್ಲಿ ಬಿಟ್ಟು ಬಂದಿದ್ದೇನೆ, ಅವರಿಗೆಲ್ಲ ನನ್ನ ಸಂದೇಶವನ್ನು ತಿಳಿಸು ಅಂತ. ಉದ್ಧವ ಹೋದರೆ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನೇ ಬಂದರೆ ಎಷ್ಟು ಸಂತೋಷವೋ ಅಷ್ಟು ಸಂತೋಷದಿಂದ ಅವನಿಗೆ ಸ್ವಾಗತ ಮಾಡಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಅವನನ್ನು ಸ್ತುತಿಸಿದ್ದಾರೆ. ಅವನ ಸುತ್ತಲೂ ಗೋಪಿಕಾಸ್ತ್ರೀಯರು ಕ್ಷಣ ಬಿಡದಂತೆ ಅವನ ಜೊತೆಗಿದ್ದು ಅವನಿಂದ ಕೃಷ್ಣನ ಮಹಿಮೆಯನ್ನೆಲ್ಲ ಕೇಳಿದ್ದಾರೆ. ಕೃಷ್ಣನ ಸಂದೇಶವನ್ನು ಹೇಳಿದ ಉದ್ಧವ, ಶ್ರೀಕೃಷ್ಣ ನಿಮ್ಮನ್ನು ಬಿಟ್ಟಿಲ್ಲ, ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ನಿಮ್ಮೊಳಗೆ ಇದ್ದಾನೆ. ಹತ್ತಿರ ಇದ್ದರೆ ಅವನ ಮಹಿಮೆ ನಿಮಗೆ ಗೊತ್ತಾಗೋದಿಲ್ಲ. ಹಿತ್ತ ಏನು ಮಲಯೇ ಭಿಲ್ಲ ಪುರಂಧ್ರಿ ಚಂದನ ತರು ಕಾಷ್ಠಂ ಇಂಧನಂ ಕುರುತೆ ಅತಿ ಪರಿಚಯಾದ ಅವಜ್ಞ. ಬಹಳ ಹತ್ತಿರದಲ್ಲಿದ್ದರೆ ತಿರಸ್ಕಾರ ಆಗತ್ತೆ, ಅವರ ಮಹತ್ವ ಗೊತ್ತಾಗೋದಿಲ್ಲ. ಮಲಯ ಪರ್ವತದಲ್ಲಿ ಚಂದನ ವೃಕ್ಷಗಳು ಬೇಕಾದಷ್ಟು ಬೆಳೆಯುತ್ತೆ. ಅಲ್ಲಿರುವಂತಹ ಹೆಣ್ಣು ಮಕ್ಕಳು ದಿವಸ ಅಡುಗೆಗೆ ಅದನ್ನೇ ಕಟ್ಟಿಗೆಯಾಗಿ ಬಳಸ್ತಾರಂತೆ, ಉರುವಲ ಅಂತ. ಅದಕ್ಕೇನು ಬೆಲೆ ಇದೆ ಅಂತ ಅವರಿಗೆ ಗೊತ್ತಿಲ್ಲ, ಯಾಕೆಂದರೆ ದಿವಸ ಅದನ್ನೇ ನೋಡ್ತಾರವರು. ಹಾಗೆ ಹತ್ತಿರ ಇದ್ದರೆ ಮಹತ್ವ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ನಾನು ದೂರ ಹೋಗಿದ್ದೇನೆ, ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದೇನೆ ಎಂಬ ಸಂದೇಶವನ್ನು ಉದ್ಧವನ ಮೂಲಕವಾಗಿ ಭಗವಂತ ಕೊಟ್ಟು ಕಳಿಸಿದ. ಗೋಪಿಕಾಸ್ತ್ರೀಯರು ಅದನ್ನು ಕೇಳಿ ಸಂತೋಷಪಟ್ಟಿದ್ದಾರೆ. ಆಮೇಲೆ ತ್ರಿವಕ್ರ, ಅವಳಿಗೆ ಪರಮಾತ್ಮ ಗಂಧವನ್ನು ಕೇಳಿದ್ದ. ಗಂಧವನ್ನು ಕೇಳಿದಾಗ ಗಂಧವನ್ನು ನೀಡಿದ್ದಾಳೆ. ಅವಳು ದೇವರಿಗೆ ಗಂಧವನ್ನು ನೀಡಿದ್ದಕ್ಕೆ ಸಂತುಷ್ಟನಾಗಿ ಭಗವಂತ ಅವರಿಗೆ ಅವಳಿಗೆ ಅನುಗ್ರಹ ಮಾಡಿ ಕಾಲ ಮೇಲೆ ಕಾಲಿಟ್ಟು ಗದ್ದಕ್ಕೆ ಕೈ ಹಿಡಿದು ಹೀಗೆ ಎತ್ತಿದರೆ ಅವಳು ಅತ್ಯಂತ ಸುಂದರಳಾಗಿ ತಯಾರಾಗಿದ್ದಾಳೆ. ಅವಳು ಪಿಂಗಲ ಅನ್ನುವ ಒಬ್ಬ ಸ್ತ್ರೀ, ಪೂರ್ವಜನ್ಮದಲ್ಲಿ ವೇಶ್ಯೆ, ಪರಮವಿರಕ್ತಳಾಗಿ ಈ ಸಂಸಾರದಲ್ಲಿ ಅರ್ಥವಿಲ್ಲ ಅಂತ ತಿಳಿದು ಭಗವಂತನನ್ನೇ ಧ್ಯಾನ ಮಾಡ್ತಾ ತಪಸ್ಸು ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ನೋಡಿ ಹೇಗಿದ್ದು ಹೇಗಾದಳು. ಒಬ್ಬ ವೇಶ್ಯೆ ಪರಪುರುಷರ ಸಂಘವನ್ನು ಮಾಡಿ ಬೇಸತ್ತು ವಿರಕ್ತಳಾಗಿ ತಪಸ್ಸು ಮಾಡಿದ್ದಕ್ಕೆ ಪರಮಪುರುಷನ ಸಂಘವನ್ನು ಮಾಡುವಂತಹ ಮಹಾಭಾಗ್ಯ ಅವಳಿಗೆ ಸಿಕ್ಕಿದೆ. ಆ ರೀತಿ ಅವಳು ದೊಡ್ಡದಾದ ಭಾಗ್ಯವನ್ನು ಪಡೆದಿದ್ದಾಳೆ. ಅವಳು ಪರಮಾತ್ಮನ ಅಂಗಸಂಗವನ್ನು ಬಯಸಿದರೆ ದೇವರು ಹೇಳಿದ, ಈಗ ಕಂಸ ಸಂಹಾರ ಆಗಬೇಕು, ನಂತರ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ. ಈಗ ಅವಳ ಮನೆಗೆ ಉದ್ಧವನನ್ನು ಕರೆದುಕೊಂಡು ಹೋಗ್ತಾನೆ ಜೊತೆಗೆ. ಉದ್ಧವನ ಜೊತೆಗೆ ಹೋಗಿ ಅವಳ ಅಪೇಕ್ಷೆಯಂತೆ ಅವಳಿಗೆ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ. ಅವಳಲ್ಲಿಯೇ ವಿಶೋಕ ಅಂತ ಮಗ ಹುಟ್ಟುತ್ತಾನೆ, ಮುಂದೆ ಭೀಮಸೇನ ದೇವರಿಗೆ ಸಾರಥಿಯಾಗ್ತಾನೆ. ನಾರದರಿಂದ ಸಮಗ್ರವಾದ ಪಂಚರಾತ್ರದ ವಿದ್ಯೆಯನ್ನು ಕಲಿತು ಮಹಾವಿಷ್ಣು ಭಕ್ತನಾಗ್ತಾನೆ. ಈ ರೀತಿ ಇದಕ್ಕೂ ಮೊದಲು ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಋಷಿಗಳ ಹತ್ತಿರ ಉಪನಯನ ಸಂಸ್ಕಾರವನ್ನು ತಂದೆ ವಸುದೇವ ದೇವಕಿಯರಿಂದ ಮಾಡಿಸಿಕೊಂಡು ಸಾಂದೀಪಿನಿ ಋಷಿಗಳಲ್ಲಿ ಅಧ್ಯಯನ ಮಾಡಿ ಅವಂತಿಪುರ ಸಾಂದೀಪಿನಿ ಋಷಿಗಳು 64 ದಿನದಲ್ಲಿ 64 ವಿದ್ಯೆಗಳನ್ನು ಕಲಿಸಿಕೊಡ್ತಾರೆ. ಅಂದರೆ ತಾವು ಕಲಿತದ್ದನ್ನು ದೇವರಿಗೆ ಒಪ್ಪಿಸಿ ತಾವು ಕಲಿತದ್ದು ಸಾರ್ಥಕವಾಗುವಂತೆ ಮಾಡಿಕೊಂಡಿದ್ದಾರೆ. ನೆಪ ಮಾತ್ರಕ್ಕೆ 64 ದಿನ ಇದ್ದಾನೆ, ಆದರೆ ಅಷ್ಟರೊಳಗೆ ಅವರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡಿ ಗುರುಕುಲದಲ್ಲಿ ಹೇಗಿರಬೇಕು ಅನ್ನುವುದನ್ನು ಬ್ರಹ್ಮಚಾರಿಗಳಿಗೆ ಶಿಷ್ಯರಿಗೆ ಕಲಿಸಿಕೊಟ್ಟಂಥವನು ಭಗವಂತ. ಅದರ ಕಥೆ ಮುಂದೆ ಬರುತ್ತೆ. ಗುರುದಕ್ಷಿಣೆ ಕೊಡಬೇಕು, ಏನು ಬೇಕು ಹೇಳಿ ಅಂತ ಕೇಳಿದರೆ ಏನು ಬೇಡ ಅಂತಂದಿದ್ದಾರೆ. ಬಹಳ ಕೇಳಿದಾಗ ಕೊನೆಗೆ ಹೆಂಡತಿಯ ಅಪೇಕ್ಷೆಯಂತೆ ಅವರ ಮಗು ಮೃತನಾಗಿ ಹೋಗಿರ್ತಾನೆ, ಹುಟ್ಟಿದ ಮಗು ಸತ್ತು ಹೋಗಿರ್ತದೆ, ಸತ್ತ ಮಗನನ್ನು ತಿರುಗಿ ಕೊಡು ಅಂತ ಕೇಳಿದ್ದಾರೆ. ಎಂತಹ ವಿಚಿತ್ರವಾದ ದಕ್ಷಿಣೆ ನೋಡಿ, ಬೇರೆ ಯಾರಿಗಾದರೂ ಕೇಳಿದ್ದರೆ ಸಾಧ್ಯವಾಯಿದು, ಭಗವಂತನಿಗೆ ಮಾತ್ರ ಸಾಧ್ಯ. ಸತ್ತ ಗೋಪಾಲಕರನ್ನೆಲ್ಲ ಬದುಕಿಸಿದ ಕೇವಲ ಈಕ್ಷೆಯ ಅಮೃತ ವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ್, ತನ್ನ ಅಮೃತ ದೃಷ್ಟಿಯಿಂದ ಗೋಪಾಲಕರನ್ನು ಬದುಕಿಸಿದ ಅಂತನ್ನುವ ಕಥೆಯನ್ನು ಕೇಳಿದ್ದಾರೆ. ಇನ್ನನೇಕ ಅವತಾರಗಳಲ್ಲಿ ಬೇಕಾದಷ್ಟು
ಮೃತರನ್ನು ಬದುಕಿಸಿ ಅನುಗ್ರಹ ಮಾಡಿದ ಭಗವಂತನ ಮಹಿಮೆಯನ್ನು ಕೇಳಿದ ಅವರಿಗೆ ಬಾಯಿಯಲ್ಲಿ ನೀರು ಬಿಟ್ಟಿದೆ. ಮಗನ ಪುನರ್ಜೀವನವನ್ನು ಬಯಸಿದರೆ ಭಗವಂತ ಹೋಗಿ ಸಮುದ್ರದಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿತ್ತು. ವರುಣನಿಗೆ ಕೇಳಿದರೆ ವರುಣ ಹೇಳಿದ, ಇವನನ್ನು ನಾನು ತೆಗೆದುಕೊಂಡು ಹೋದದ್ದಲ್ಲ, ಪಂಚಜನ ಎಂಬ ಅಸುರ ಇವನನ್ನು ಇವರ ಮಗನನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಂತ. ಪಂಚಜನ ಎಂಬ ಅಸುರನನ್ನು ಸಂಹಾರ ಮಾಡಿದರೆ ಅಲ್ಲಿಯೂ ಸಿಗಲಿಲ್ಲ, ಅವನಲ್ಲಿ ಶಂಖ ಮಾತ್ರ ಇತ್ತು. ಆ ಪಾಂಚಜನ್ಯ ಅಂತ ಪಂಚಜನ ಅಸುರನಲ್ಲಿದ್ದದ್ದಕ್ಕೆ ಅದು ಪಾಂಚಜನ್ಯ, ಆ ಶಂಖವನ್ನು ಸ್ವೀಕಾರ ಮಾಡಿದೆ. ಹಾಗಾದರೆ ವರುಣನ ಹತ್ರ ಇಲ್ಲ, ಇವನ ಹತ್ರ ಇಲ್ಲ ಅಂದರೆ ಗೊತ್ತಿಲ್ಲದೆ ಹುಡುಕಾಟ ಮಾಡಿದ್ದಲ್ಲ ದೇವರು. ಆ ಪಂಚಜನನ್ನು ಸಂಹಾರ ಮಾಡಬೇಕಾಗಿತ್ತು, ಅಲ್ಲಿ ಪಾಂಚಜನ್ಯ ಶಂಖವನ್ನು ಸ್ವೀಕಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನೇ ಈ ಕಾರ್ಯವನ್ನು ಮಾಡಿದ್ದು ಅನ್ನೋದಕ್ಕೆ ಅವನನ್ನು ಸಂಹಾರ ಮಾಡುವುದು ಕರ್ತವ್ಯ ಅಂತ ಅಷ್ಟೇ ಮಾಡಿದ್ದು. ಮುಂದೆ ಯಮದೇವರ ಹತ್ರ ಹೋದರೆ ನಿನ್ನ ವಸ್ತು, ನಿನ್ನ ಆಜ್ಞೆ ಇದೆ ಅಂತ ನಾವು ಅವನನ್ನು ಕರೆದುಕೊಂಡು ಬಂದಿದ್ವಿ ಯಮಲೋಕಕ್ಕೆ, ನೀನು ಹೇಳಿದರೆ ಅವಶ್ಯವಾಗಿ ತಿರುಗಿಕೊಡ್ತೇವೆ, ಯಾವ ನಿಯಮ ನಿರ್ಬಂಧಗಳೂ ಇಲ್ಲ, ಅತ್ಯತಿಷ್ಠ ದಶಾಂಗುಲಂ, ನೀನು ಸ್ವತಂತ್ರ ಸರ್ವನಿಯಾಮಕ, ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ಅಂತ ಯಮದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗುವನ್ನು ಒಪ್ಪಿಸಿದ್ದಾರೆ. ತಂದು ಗುರುಗಳಿಗೆ ಒಪ್ಪಿಸಿದ ಭಗವಂತನ ಅದ್ಭುತವಾದಂತಹ ಗುರುದಕ್ಷಿಣೆ ಇದು. ಇದು ಗುರುದಕ್ಷಿಣೆ, ಸಂದೀಪಿನಿ ಋಷಿಗಳಿಗೆ ಗುರುಗಳಿಗೆ ನೀಡಿದ ದಕ್ಷಿಣೆ, ಅನೇಕ ಗುರುಗಳಿಗೆ ಈ ತರಹದ ದಕ್ಷಿಣೆಯನ್ನು ದೇವರು ನೀಡಿದ್ದಾನೆ. ಅನೇಕ ಕಥೆಗಳನ್ನು ನೀವು ಕೇಳ್ತೀರಲ್ಲ, ಮೃತರಾದವರನ್ನು ಬದುಕಿಸುವಂತಹ ಸಾಮರ್ಥ್ಯ ಇರುವ ಗುರುಗಳ ಮಹಿಮೆಯನ್ನು ಕೇಳ್ತೀರಲ್ಲ, ಅಂದರೆ ಅನೇಕ ಗುರುಗಳಿಗೆ ಆ ಒಂದು ದಕ್ಷಿಣೆಯನ್ನು ದೇವರು ಕೊಟ್ಟ, ನನ್ನ ಸ್ಮರಣೆಯನ್ನು ಮಾಡಿದರೆ ನಿಮಗೆ ಈ ವಿಧವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ ಅಂತ. ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ಕೇಳ್ತೀರಿ, ಪತಿ ಮೃತನಾಗಿದ್ದಾನೆ ಅಂತ ಮಡದಿ ಸಹಗಮನ ಹೋಗುವುದಕ್ಕೆ ಅನುಜ್ಞೆಯನ್ನು ಕೇಳುವುದಕ್ಕೆ ಬಂದರೆ ಇವರು ಅಷ್ಟಪುತ್ರಾಭವ ಅಂತ ಆಶೀರ್ವಾದ ಮಾಡಿದ್ದಾರೆ. ಗಂಡ ಸತ್ತಿದ್ದಾನೆ ಸಹಗಮನ ಹೋಗ್ತೇನೆ ಅಂತ ಅವಳು ಬಂದರೆ ನೀವು ಅಷ್ಟಪುತ್ರವತಿ ಭವ್ಯ ಭವ ಅಂತ ಆಶೀರ್ವಾದ ಮಾಡಿದರೆ ಏನು ಗತಿ? ಪಕ್ಕದಲ್ಲಿದ್ದ ಶಿಷ್ಯರು ಹೇಳಿದರು, ನನಗೇನು ದೇವರು ಒಳಗಿದ್ದು ನುಡಿಸಿದ, ನಾನು ನುಡಿದೆ. ಅವಳು ಸಹಗಮನಕ್ಕೆ ಅಂತ ಸ್ಮಶಾನದ ಕಡೆಗೆ ಹೊರಟರೆ ಗಂಡ ಎದ್ದು ಬಂದ, ಯಾವಾಗ ಬಂದಿದ್ದಿ ಮಠಕ್ಕೆ ಅಂತ ಕೇಳಿದ ಅವನು. ನನ್ನನ್ನು ಬಿಟ್ಟು ಯಾಕೆ ಬಂದಿದ್ದಿ, ನಾನು ಬರ್ತಿದ್ನಲ್ಲ, ಹಾಗೆ ಒಬ್ಬ ನಾನು ದೇವರ ದರ್ಶನ ಮಾಡಿ ರಾಮದೇವರ ದರ್ಶನ ಮಾಡಿ ಪ್ರಸಾದ ತಗೋತಿದ್ದೆ ಅಂತ ಆಶ್ಚರ್ಯ ಆಗಿದೆ. ಮುಂದೆ ಮತ್ತೆ ಸುಖವಾಗಿದ್ದು, ನಿಜವಾಗಿ 8 ಜನ ಮಕ್ಕಳಾಗಿದ್ದಾರೆ, ಇವತ್ತಿಗೂ ಅಷ್ಟಪುತ್ರೆ ಎನ್ನುವ ವಂಶ ಇದೆ ಉತ್ತರ ಕರ್ನಾಟಕದಲ್ಲಿ, ಅಷ್ಟಪುತ್ರೆ ಅಂತ 8 ಜನ ಮಕ್ಕಳನ್ನು ಪಡೆದದ್ದು ರಘುನಾಥ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ. ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಕೇಳ್ತೀರಿ, ಸೀಕರಣೆಯಲ್ಲಿ ಬಿದ್ದ ಮಗನನ್ನು ಬದುಕಿಸಿದರು ಅಂತ. ಮುದ್ರಾಧಾರಣೆ ಮಾಡಿಸಿಕೊಂಡ ಒಬ್ಬ ದಂಪತಿಗಳ ಮಗ ಮೃತನಾದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಅವರ ಕಂಪ್ಲೇಂಟು, ಮುದ್ರಾಧಾರಣೆ ಮಾಡಿಸಿಕೊಂಡದ್ದಕ್ಕೆ ನಮ್ಮ ಮಗ ಹೋದ ಅಂತ. ಅವನನ್ನು ಬದುಕಿಸಿ ಅನುಗ್ರಹ ಮಾಡಿದ್ದಾರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಕುಸುಮೂರ್ತಿಯಲ್ಲಿ ಒಂದು ಮಗು, ಜ್ಯೇಷ್ಠ ಮಾಸ, ಕುಸುಮೂರ್ತಿಯ ಕೃಷ್ಣದ್ವೈಪಾಯನರ ಆರಾಧನೆ ಬರುತ್ತೆ. ನಮ್ಮ ಗುರುಗಳು ಅಲ್ಲಿ ಆರಾಧನೆಗೆ ಅಂತ ಹೋದಾಗ ಒಂದು ಮಗು ಬೆಳಗ್ಗೆ ಕಳೆದುಕೊಂಡಿದೆ, ಎಲ್ಲಿ ಹುಡುಕಿದರೂ ಸಿಕ್ಕಿಲ್ಲ. ಭೀಮಾ ನದಿ ಮುಳ್ಳು ಕಂಟಿಗಳಿರುವಂತಹ ಒಂದು ಪ್ರದೇಶ, ಆ ಮುಳ್ಳು ಕಂಟಿಗಳ ಹತ್ತಿರ ಆಟವಾಡೋದಕ್ಕೆ ಹೋಗಿದೆಯೋ ಏನೋ ಗೊತ್ತಿಲ್ಲ, ಜೊತೆಗೆ ಯಾರಿಲ್ಲ, ಅಲ್ಲಿ ಸಿಕ್ಕೊಂಡು ಅಲ್ಲೇ ನಿಶ್ಚೇಷ್ಟವಾಗಿ ಬಿದ್ದಿದ್ದಾನೆ. ಇಡೀ ದಿನ ಹುಡುಕಿದರೆ ಸಿಕ್ಕಿಲ್ಲ. ಕೊನೆಗೆ ನೋಡಿದರೆ ಏನು, ಮಗುವಿನಲ್ಲಿ ಯಾವುದೇ ರೀತಿಯ ಬದುಕಿದ ಲಕ್ಷಣಗಳಿಲ್ಲ, ಬಿದ್ದು ಬಿಟ್ಟಿದ್ದಾನೆ. ತಂದೆ ತಾಯಿಗಳು ಅಳೋದು, ಆರಾಧನೆ ದಿವಸ ಬೇರೆ, ಸಂಜೆ ಆಗಿದೆ, ಸ್ವಾಮಿಗಳ ಎದುರಿಗೆ ತಂದು ಹಾಕಿದ್ದಾರೆ ಮಗುವನ್ನು. ಆರಾಧನೆಗೆ ಅಂತ ಬಂದದ್ದು, ದೇವರ ದರ್ಶನಕ್ಕೆ ಅಂತ. ನಮ್ಮ ಮಗನ ಹಣೆ ಬರಹ ಇದಾಗಿದೆ, ಮುಂದಿಂದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದರೆ ಗುರುಗಳು ಕೃಷ್ಣದ್ವೈಪಾಯನರಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡಿದರೆ ಮಲಗಿ ಎದ್ದಂತೆ ಎದ್ದು ಮಗು ಮತ್ತೆ ಓಡಾಡಿದೆ. ಶ್ರೀಕೃಷ್ಣನ ಚರಣಗಳಿಗೆ ಶರಣ ಹೋದ ವ್ಯಕ್ತಿಗಳಲ್ಲಿ ಈ ರೀತಿಯ ಅನುಗ್ರಹದ ಸಾಮರ್ಥ್ಯವಿರಬೇಕಾದರೆ ಶ್ರೀಕೃಷ್ಣನ ಮಹಿಮೆ ಏನು ಅದ್ಭುತ ಅಂತ ಹೇಳುವುದಕ್ಕೆ ಯೋಗ್ಯತೆ ನಮ್ಮಲ್ಲಿಲ್ಲ. ಜನ್ಮಾದ್ಯಸ್ಯಯತಃ ಅಂತಹ ಅಚಿಂತ್ಯ ಅನಂತ ವಿಭವದಿಂದ ಕೂಡಿದ ಭಗವಂತ
ಗುರುದಕ್ಷಿಣೆಯನ್ನು ನೀಡಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಅಕ್ರೂರನಿಗೆ ಹೇಳಿದ ಭಗವಂತ, ನೋಡಿ ಬಾ ಧೃತರಾಷ್ಟ್ರ ಹೇಗೆ ನೋಡಿಕೊಳ್ತಾ ಇದ್ದಾನೆ ಪಾಂಡವರನ್ನು, ಏನೋ ಸುದ್ದಿ ಇದೆ, ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಅಂತ. ಬಂದ ಅಕ್ರೂರ, ಪಾಂಡವರೆಲ್ಲ ತಮ್ಮ ಸುದ್ದಿಯನ್ನು ಹೇಳಿದ್ದಾರೆ. ಕುಂತಿ ಪಾಂಡವರು ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡಿದ್ದು, ವಿಷ ಕುಡಿಸುವ ಪ್ರಯತ್ನ ಮಾಡಿದ್ದು, ನಾನಾ ವಿಧವಾದದ್ದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಹೋಗಿ ಧೃತರಾಷ್ಟ್ರನಿಗೆ ಹೇಳಿದ, ಅವರ ಪಾಲನ್ನು ಅವರಿಗೆ ಕೊಟ್ಟು ಬಿಡು, ಅನ್ಯಾಯದಿಂದ ಇನ್ನೊಬ್ಬರ ಸ್ವತ್ತನ್ನು ಸ್ವೀಕಾರ ಮಾಡಿದರೆ ದೇವರು ಕ್ಷೇಮ ಮಾಡೋದಿಲ್ಲ ನಿನಗೆ ಅಂತ ಉಪದೇಶ ಮಾಡಿದರೆ, ಧೃತರಾಷ್ಟ್ರ ಅಂದ, ನಾವು ಅಸ್ವತಂತ್ರರು, ದೇವರು ಸ್ವತಂತ್ರ, ಅವನ ಇಚ್ಛೆಗೆ ಬಂದಂತೆ ಎಲ್ಲವೂ ನಡೆಯುತ್ತೆ, ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಕೈ ಎತ್ತಿದ. ಮೋಸ, ಇದನ್ನು ಒಪ್ಪಿಲ್ಲ ಶಾಸ್ತ್ರ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ ಅಂತಾದರೂ ಶಾಸ್ತ್ರೋಕ್ತ ರೀತಿಯಲ್ಲಿ ವಿಹಿತ ಕರ್ಮಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು. ಎಲ್ಲವೂ ದೇವರ ಇಚ್ಛೆ, ನಾನೇನು ಪ್ರಯತ್ನ ಮಾಡೋದಿಲ್ಲ ಅಂತ ತಪ್ಪಿಸಿಕೊಳ್ಳುವುದು ಸರಿಯಲ್ಲ. ಧೃತರಾಷ್ಟ್ರ ಕಲಿಪ್ರವೇಶದಿಂದ ಆ ರೀತಿ ದೇವರ ಮೇಲೆ ಹಾಕಿ ತನ್ನ ಒಳಗಿನ ಸ್ವಾರ್ಥವನ್ನು ಮುಚ್ಚಿಕೊಂಡಿದ್ದಾನೆ. ಕೃಷ್ಣನಿಗೆ ಬಂದು ಇದ್ದ ವಿಷಯವನ್ನು ಹೇಳಿದ, ಯೋಗ್ಯವಾದ ರೀತಿಯಲ್ಲಿ ಅವನಿಗೆ ಶಾಸನ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಈ ರೀತಿ ಅಕ್ರೂರನ ಮನೆಗೂ ಹೋಗಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿದ. ಅವನ ಸೇವೆಗೆ ಬಂದ ದಿನವೇ ಮನೆಗೆ ಬರಬೇಕು ಅಂತ ಕರೆದಿದ್ದ, ಹೋಗಿರಲಿಲ್ಲ. ಬಂದದ್ದು ಕಂಸ ಸಂಹಾರಕ್ಕೆ, ಅದನ್ನು ಮೊದಲು ಮಾಡ್ತೇನೆ ಅಂತ ಹೇಳಿದ್ದ. ಆಮೇಲೆ ಅಕ್ರೂರನ ಮನೆಗೆ ಹೋಗಿ ಅವನಿಗೆ ಸಮಾಧಾನ ಮಾಡಿ ಸ್ತೋತ್ರ ಮಾಡ್ತಾನೆ. ನಿಮ್ಮ ದಯೆ ನಮ್ಮ ಮೇಲಿರಬೇಕು, ಅನುಗ್ರಹ ಇರಬೇಕು, ನೀವೆಲ್ಲ ಹಿರಿಯರು ಅಂತ. ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂಚುರು ಕಾಲೇನ ದರ್ಶನ ದೇವ ಸಾಧವ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿದರೆ ಬಂದ ಪುಣ್ಯದಿಂದ ನಿಧಾನವಾಗಿ ಗುರುಗಳು ಸಿಕ್ಕು ಅವರ ಉಪದೇಶದಿಂದ ಜ್ಞಾನ ಪಡೆದು ನಾವು ಸದ್ಗತಿಯನ್ನು ಹೊಂದಬೇಕು. ನೇರವಾಗಿ ಗುರುಗಳ ಉಪದೇಶ ಸಿಕ್ಕರೆ, ಜ್ಞಾನಿಗಳ ಸಹವಾಸ ಇದ್ದರೆ ಶೀಘ್ರದಲ್ಲಿ ನಮಗೆ ಉದ್ಧಾರವಾಗುತ್ತೆ ಎಂಬುದಾಗಿ ಜ್ಞಾನಿಯಾದ ಆ ಅಕ್ರೂರನನ್ನು ವರ್ಣನೆ ಮಾಡ್ತಾನೆ ಶ್ರೀಕೃಷ್ಣ. ಈ ರೀತಿ ಅವರವರಲ್ಲಿರುವಂತಹ ಗುಣಗಳನ್ನು ಮೆಚ್ಚಿ ಅನುಗ್ರಹಿಸುವಂತಹ ಭಗವಂತನ ಔದಾರ್ಯ. ನಂತರ ಕಂಸನ ಮರಣದ ವಾರ್ತೆಯನ್ನು ಅವನ ಮಡದಿಯರಿಬ್ಬರು ಅಸ್ಥಿಪ್ರಾಸ್ತಿಗಳು, ಎಲ್ಲ ಆಸ್ತಿ ಪಾಸ್ತಿ ಕಳೆದುಕೊಂಡಂತಹ ಅಸ್ಥಿಪ್ರಾಸ್ತಿಗಳು, ಇನ್ನೇನು ಗತಿ ನಾಸ್ತಿ ಅಂತಂದಾಗ ಮಹಾನಾಸ್ತಿಕ ಶಿರೋಮಣಿಯಾದ ಜರಾಸಂಧನೇ ಶರಣ ಅಂತ ಅವನ ಹತ್ತಿರ ಬಂದರೆ ಏನು ಸಿಕ್ಕೀತು? ನಾಸ್ತಿಯೇ ಸಿಗೋದಲ್ಲಿ, ಇನ್ನೇನೂ ಮಸ್ತಿ ಮಾಡಲಿಕ್ಕಾಗೋದಿಲ್ಲ, ಅದಕ್ಕಿಂತಲೂ ಜಾಸ್ತಿ. ಅಂತೂ ಬಂದರು, ಗೋಳು ಹೇಳಿಕೊಂಡಿದ್ದಾರೆ. ಮೊದಲು ಪ್ರಯತ್ನ ಮಾಡಿದ, ಕುಳಿತಲ್ಲಿಯೇ ಕೃಷ್ಣನನ್ನು ಸಂಹಾರ ಮಾಡೋಣ. ನಾರದರೇ, ಕೃಷ್ಣನ ಅಡ್ರೆಸ್ಸು 100 ಯೋಜನ, ಗರಗರಾಂತ ಗದೆಯನ್ನು ತಿರುಗಿಸಿ. ಏನು ಕಲೆ ನೋಡಿ ಅವನು, ಅಷ್ಟಾವಧಾನಿ ಜರಾಸಂಧ ಕುಳಿತಲ್ಲೇನೆ ಗದೆಯನ್ನು ಎಸೆದರೆ ಸರಿಯಾಗಿ 100 ಯೋಜನಕ್ಕೆ ಹೋಗಿ ಬಿದ್ದಿರಬೇಕು. ಬಿತ್ತು ಗದೆ, ಆದರೆ ನಾರದರು ಅಡ್ರೆಸ್ ಹೇಳಿದ್ದೇ ತಪ್ಪು ಹೇಳಿದ್ರು. 101 ಯೋಜನ ಇತ್ತು, 100 ಯೋಜನ ಅಂತ ಹೇಳಿದ್ದಾರೆ. ಕಾರಣ, ಇವನ ಗದೆ ಕೃಷ್ಣನ ತಲೆಗೆ ಬಿದ್ದಿದ್ದರೆ ಕೃಷ್ಣ ಸಾಯ್ತಾನೆ ಎಂಬ ಭಯ ಇಲ್ಲ, ಆದರೆ ಕೃಷ್ಣನ ತಲೆಗೆ ಗದೆ ಬೀಳುವಂತೆ ಮಾಡಿದರೆ ಅದು ನಮಗೆ ದೋಷ, ನಾನು ಪಾಪಿಯಾಗ್ತೇನೆ ಅಂತ. ನೋಡಿ, ಸತ್ಯ ಯಾವುದು? ಸುಳ್ಳು ಹೇಳೋದೇ ಸತ್ಯ ಈಗ, ಯಾಕೆಂದರೆ ಕೃಷ್ಣನ ಸೇವೆಯಾಗುತ್ತೆ. ಅದರಿಂದ ದೇವರ ಸೇವೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ನಮ್ಮ ಮಾತುಗಳಿರಬೇಕು ಅಂತ. 101 ಯೋಜನೆ ಇದ್ದದ್ದನ್ನು 100 ಅಂತ ಹೇಳಿದರು. ಅಲ್ಲಿ ಕೃಷ್ಣ ಇರಲಿಲ್ಲ, ಈ ಜರಾಸಂಧನ ತಾಯಿ ಇದ್ಲು. ಜರ ಅಂತ ಒಬ್ಬ ರಾಕ್ಷಸಿ, ಅವಳೇ ಹೋಳಾಗಿ ಬಿದ್ದ ಎರಡು ಇವನ ದೇಹವನ್ನು ಕೂಡಿಸಿ ಜರಾಸಂಧ, ಇವನಿಗೆ ಜರಾಸಂಧ, ಅವಳು ಕೂಡಿಸಿದ್ದಕ್ಕೇನೆ ಇವನು ಅರ್ಧರ್ಧ ಹುಟ್ಟಿದ್ದಾನೆ ಅಂತ ಇವನನ್ನು ತಿಪ್ಪಿಗೆ ಎಸೆದಿದ್ರು. ತಿಪ್ಪೆಯಲ್ಲಿ ಬಿದ್ದ ಹೋಳಾದ ಇವನನ್ನು ಕೂಡಿಸಿದ್ದಕ್ಕೆ ಇವನು ಜರಾಸಂಧ ಅಂತಾದವನು. ಅಂತಹ ಬೃಹದ್ರಥನ ಮಗ ನಿಜವಾಗಿವನು ಬಾರಹದ್ರಥ. ಅಂತಹ ಅವಳ ತಾಯಿ, ಅವಳು ಮಹಾರಾಕ್ಷಸಿ, ತಲೆಯ ಮೇಲೆ ಬಿದ್ದಿದೆ, ಮಾತೃಹತ್ಯೆ ಮಾಡಿದ ಮಹಾನೀಚ ಜರಾಸಂಧ. ಮೊದಲನೆಯದ್ದು ದೇವರನ್ನು ಕೊಲ್ಲಬೇಕು ಅಂತ ಹೋದ ಆಶೆ ಈಡೇರಲಿಲ್ಲ. ಮುಂದೆ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ ಯುದ್ಧಕ್ಕೆ. 1, 2, 3, 18 ಬಾರಿ ಕೃಷ್ಣನ ಜೊತೆಗೆ ಯುದ್ಧವನ್ನಾಡಿ ಸೋತು ಹೋಗ್ತಾನೆ ಜರಾಸಂಧ. ಮಧ್ಯದಲ್ಲಿ 1 ಬಾರಿ ತನಗೆ ಸೈನ್ಯ ಸಾಕಾಗದಿದ್ದಾಗ ಬಾಣಾಸುರನ ಸಹಾಯ ತೆಗೆದುಕೊಂಡ, ಆಗಲೂ ಪ್ರಯೋಜನವಾಗಲಿಲ್ಲ.
ಒಂದು ಸಲ ಬಲರಾಮನ ಕೈಗೆ ಸಿಕ್ಕು ಸಾಯುವಂತಹ ಪ್ರಸಂಗದಲ್ಲಿ ಅರ್ಥಾತ್ ಬಲರಾಮ ಇವನನ್ನ ತನ್ನ ಆಯುಧದಿಂದ ಹಲಾಯುಧದಿಂದ ಎತ್ತಿ ಸಂಹಾರ ಮಾಡಬೇಕು ಅಂದರೆ ಆಕಾಶವಾಣಿಯಾಗಿದೆ. ನೀನು ಇವನನ್ನು ಸಂಹಾರ ಮಾಡಲಿಕ್ಕೆ ಹೋಗಬೇಡ, ಇವನನ್ನು ಸಂಹಾರ ಮಾಡೋ ವ್ಯಕ್ತಿ ಬೇರೆ ಇದ್ದಾನೆ, ನಿನಗೆ ಮಾಡಲಿಕ್ಕೆ ಆಗೋದೂ ಇಲ್ಲ, ವರ ಇದೆ ಇವನಿಗೆ, ಮುಂದೆ ಭೀಮಸೇನ ದೇವರು ಸಂಹಾರ ಮಾಡುವವರಿದ್ದಾರೆ ಅಂತ ಅವನನ್ನು ಸಾಯಿಸದೆ ಹಾಗೆ ಬಿಟ್ಟಿದ್ದಾರೆ. ಆದರೆ 18 ಬಾರಿ ಸೋರಿಸಿದ್ದಾರೆ, ಒಂದೊಂದು ರೀತಿ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಯುದ್ಧ ಆಡಿದ್ದಾನೆ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ನೀತಿಯನ್ನು ತೋರುವುದಕ್ಕೆ ತನ್ನ ಊರನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋದ, ಗೋಮಂತ ಪರ್ವತಕ್ಕೆ ಹೋದ. ಗೋವಾ, ಅಲ್ಲಿರುವಂತಹ ಗೋಮಂತ ಪರ್ವತ, ಅಲ್ಲಿ ಹೋದರೆ ಶ್ರೀಕೃಷ್ಣ ಪರಮಾತ್ಮ ಹೋಗುವಾಗ ಮಧ್ಯದಲ್ಲಿ ಪರಶುರಾಮದೇವರು ಭೇಟಿಯಾಗ್ತಾರೆ. ತನ್ನದೇ ಆದ ರೂಪ, ಸ್ವಾತ್ಮಾನಂ ಅರ್ಚಯತಿ, ವಿಚಿತ್ರವಾದ ಭಗವಂತನ ಅರ್ಚನೆ, ತಾನು ತನ್ನ ರೂಪಕ್ಕೆ ಪೂಜೆ ಮಾಡಿಕೊಳ್ತಾನೆ. ನಮಸ್ಕಾರ ಮಾಡಿದ, ಅವಶ್ಯವಾಗಿ ಹೋಗಿ ಬನ್ನಿ, ನಿಮಗೆಲ್ಲ ವಿಜಯವಾಗತ್ತೆ. ಮಧ್ಯದಲ್ಲಿ ಕೊಲ್ಹಾಪುರ ಬರ್ತದೆ, ಆ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿಯ ಸಂದರ್ಶನ ಮಾಡಿ, ಅಲ್ಲಿ ಶೃಗಾಲ ವಾಸುದೇವ ಇರ್ತಾನೆ ಮಹಾ ಉನ್ಮತ್ತ, ಅವನನ್ನು ಸಂಹಾರ ಮಾಡಿ, ಅಣ್ಣನೇ ಕೃಷ್ಣನಿಗೆ ಅಸುರ, ಅವನನ್ನು ಸಂಹಾರ ಮಾಡಿ ಆಮೇಲೆ ಗೋಮಂತ ಪರ್ವತಕ್ಕೆ ಹೋಗಿ ಅಂತ. ಆ ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿ ಮಹಾಲಕ್ಷ್ಮಿಯ ದರ್ಶನ ಪಡೆದು ಮಹಾಲಕ್ಷ್ಮಿಗೆ ಅನುಗ್ರಹ ಮಾಡಿ ಶ್ರೀಕೃಷ್ಣ. ಏನು ವಿಚಿತ್ರ ನೋಡಿ, ದೇವಸ್ಥಾನಕ್ಕೆ ಹೋಗಿ ಅನುಗ್ರಹ ಮಾಡೋರು ಯಾರಾದರೂ ಇರ್ತಾರಾ? ಮಹಾಲಕ್ಷ್ಮಿಗೆ ಹೋಗಿ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಲೋಕದೃಷ್ಟಿಯಲ್ಲಿ ನೋಡಿದವರಿಗೆ ನಮಸ್ಕಾರ ಮಾಡಿದಂತೆ ನಾಟಕ ಅಷ್ಟೇ. ಆದರೆ ಭಗವಂತ ಮಹಾಲಕ್ಷ್ಮಿಗೆ ಅನುಗ್ರಹವನ್ನು ಮಾಡಿ ಗೋಮಂತ ಪರ್ವತಕ್ಕೆ ಹೋದರೆ ಸುತ್ತಲೂ ಬೆಂಕಿ ಹೆಚ್ಚಿದ್ದಾನೆ ಜರಾಸಂಧ. ಪರ್ವತಕ್ಕೆ ಪರ್ವತವೇ ಸುಟ್ಟು ಹೋಗಲಿ, ಒಳಗೆ ಕೃಷ್ಣ ಬಲರಾಮರು ಸುಟ್ಟು ಸಾಯಿಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಗೋಮಂತ ಪರ್ವತದಲ್ಲಿ ಆನಂದವಾಗಿ ವಿಹಾರ ಮಾಡ್ತಾ ಇದ್ದಾನೆ. ಅವನಿಗೇನೂ ಚಿಂತೆ ಇಲ್ಲ. ಅದೇ ಗೋಮಂತ ಪರ್ವತದಲ್ಲಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಬಲರಾಮದೇವರು ಹೋಗಿದ್ದಾರೆ. ವಾರುಣಿ ಅಲ್ಲಿ ಬರ್ತಾಳೆ, ಅವಳ ಜೊತೆಗೆ ವಿಹಾರ ಮಾಡ್ತಾರೆ. ಪೇಯವಾದ ರೂಪದಲ್ಲಿ ಬರ್ತಾಳೆ, ವೃಕ್ಷದ ಒಂದು ಕೋಟರದಿಂದ ಅವಳನ್ನು ಪಾನ ಮಾಡ್ತಾರೆ, ಜೊತೆಗೆ ವಿಹಾರ ಮಾಡ್ತಾರೆ. ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಇರುವಾಗ ಇದ್ದಕ್ಕಿದ್ದಂತೆ ಗರುಡ ಬಂದು ಕೃಷ್ಣನ ತಲೆಯ ಮೇಲೆ ಕಿರೀಟವನ್ನು ಇಡ್ತಾನೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಬಂದು ಕಿರೀಟವನ್ನಿಟ್ಟಿ ಅಂದರೆ, ಭಗವಂತ ಮೂಲ ರೂಪದಿಂದ ಅಲ್ಲಿ ಮಲಗಿದಾಗ ಕ್ಷೀರಸಾಗರದಲ್ಲಿ ಬಲಿಚಕ್ರವರ್ತಿ ಪರಮ ವಿಷ್ಣು ಭಕ್ತ, ಯಾಕೋ ಅವತ್ತು ಅಸುರಾವೇಶ, ಅವನು ಅಸುರನೇ ಆದರೆ ಭಕ್ತ ಅಸುರ, ದ್ವೇಷಿಗಳಾದ ಅಸುರರ ಆವೇಶದಿಂದ ಬಲಿಚಕ್ರವರ್ತಿಗೆ ದುರ್ಬುದ್ಧಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಕೃಷ್ಣನ ಕಿರೀಟ, ದೇವರ ಕಿರೀಟ, ಯಾಕೆ ಅಪಹಾರ ಮಾಡಿಕೊಂಡು ಹೋಗಬಾರದು ಅಂತ ಕಿರೀಟವನ್ನು ಕಳ್ಳತನ ಮಾಡಿಕೊಂಡು ಹೊರಟರೆ ಅವನನ್ನು ಸೋಲಿಸಿ ಕಿರೀಟವನ್ನು ತಂದು ಮೂಲ ರೂಪದಲ್ಲಿ ಇಡಬೇಕಲ್ಲ, ಅದನ್ನು ಕೃಷ್ಣನ ತಲೆಯ ಮೇಲೆ ಕೂಡಿಸಿದರೆ ಏನೇನೂ ವ್ಯತ್ಯಾಸ ಇಲ್ಲದಂತೆ ಸರಿಯಾಗಿ ಆ ಕಿರೀಟ ಕೃಷ್ಣನ ತಲೆಗೆ ಕುಳಿತಿದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕಿಂಚಿತ್ತೂ ವ್ಯತ್ಯಾಸವಿಲ್ಲ ಅನ್ನುವುದನ್ನು ದೇವರು ತೋರಿಸಿದ. ಅದೇ ಕಿರೀಟ ಕೃಷ್ಣನ ತಲೆಯ ಮೇಲೆ ಸರಿಯಾಗಿ ಗರುಡದೇವರು ಕೂಡಿಸಿದ್ದಾರೆ. ಗರುಡದೇವರು ಅಂದರೆ ಸಾಕ್ಷಾತ್ ವೇದಾಭಿಮಾನಿ ದೇವತೆ. ಗರುಡದೇವರು ಕಿರೀಟ ಇಡೋದು ಅಂದರೆ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡೋದು ಅಂತ ಅರ್ಥ. ಕಿರೀಟ ಇಡೋದು ಅಂದ್ರೇನು? ಅವನು ಉತ್ತಮ ಅಂತ ಸ್ಥಾಪನೆ ಮಾಡೋದು. ಮೂಲರೂಪಿಯಾದ ಭಗವಂತನನ್ನು ಮಾತ್ರ ಸರ್ವೋತ್ತಮ ಅಂತ ವೇದಗಳು ಸಾರೋದಿಲ್ಲ, ಭಗವಂತನ ಎಲ್ಲ ಅವತಾರಗಳು ಕೂಡ ಪರಿಪೂರ್ಣ ಸರ್ವೋತ್ತಮ ಎಂಬುದಾಗಿ ವೇದಗಳು ಸಾರತವೆ ಎನ್ನುವುದರ ಸಂದೇಶವನ್ನು ಅವತಾರ ರೂಪಕ್ಕೆ ಕಿರೀಟವನ್ನು ಕಟ್ಟುವ ಮೂಲಕ ಗರುಡದೇವರು ತೋರಿಸಿದ್ದಾರೆ. ಇನ್ನು ಆ ಗೋಮಂತ ಪರ್ವತ ಈ ಬೆಂಕಿಗೆ ಸಿಲುಕಿ ನಾಶವಾಗತ್ತೆ, ವೃಕ್ಷ ಸಂಪತ್ತೆಲ್ಲ ಹಾಳಾಗತ್ತೆ, ಅರಣ್ಯ ಹಾಳಾಗ್ತದೆ, ಪಶುಪಕ್ಷಿಗಳು ವಿನಾಕಾರಣವಾಗಿ ಸಾಯ್ತವೆ ಅಂತ ಜೋರಾಗಿ ಕೃಷ್ಣ ಬಲರಾಮರಿಬ್ಬರೂ ಪರ್ವತವನ್ನು ನೆಲಕ್ಕೆ ಒತ್ತಿದ್ದಾರೆ. ಒತ್ತಿದರೆ 11 ಯೋಜನ ಒಳಗೆ ಹೋಗಿದೆ, ಒಳಗಿರುವ ನೀರು ಮೇಲೆ ಚಿಮ್ಮುತ್ತಾ ಇದೆ, ಉರಿಯೆಲ್ಲ ಶಾಂತವಾಗಿದೆ. ಆ ರೀತಿ ಗೋಮಂತ ಪರ್ವತವನ್ನು ಶಾಂತ ಮಾಡಿ ಅವರು ಇದ್ದಂತಹ ಸೈನ್ಯದೊಳಗೆ ಧುಮುಕಿ ಜರಾಸಂಧನನ್ನು ಮತ್ತೆ ಭಗವಂತ ಸೋಲಿಸಿದ್ದಾನೆ. ಈ ರೀತಿ ಅನೇಕ ಬಾರಿ ಆ ಜರಾಸಂಧನನ್ನು ಭಗವಂತ ಸೋಲಿಸಿ ಭೀಮಸೇನ ದೇವರಿಗಾಗಿ ಅಂತ ಅವನನ್ನು ಬಿಟ್ಟಿದ್ದಾನೆ ಅಷ್ಟೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಅನೇಕ ವಿಧವಾದಂತಹ ಲೀಲೆಗಳನ್ನು ತೋರಿಸ್ತಾನೆ. ಕೃಷ್ಣ ಭೀಷ್ಮಕ ರಾಜನ ಮಗಳಾದಂತಹ ರುಕ್ಮಿಣಿ
ಅವಳ ಜೊತೆಗೆ ವಿವಾಹ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದ. ಅದಕ್ಕೂ ಮೊದಲು ನೀವು ಕೇಳಿದಂತೆ ಹಿಂದೆ ನವಮಸ್ಕಂಧದಲ್ಲಿ ಕೇಳಿದ್ದೀರಿ, ರೇವತರಾಜನ ಮಗಳಾದಂತಹ ರೇವತಿ ಅವಳ ಜೊತೆಗೆ ಬಲರಾಮ ಮದುವೆಯಾಗಿದ್ದಾನೆ. ಕಥೆ ಹಿಂದೆ ಬಂದಿದೆ. ಬಲರಾಮ ಮದುವೆಯಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ತಾನು ಮದುವೆಯಾಗಬೇಕು. ಆದರೆ ರುಕ್ಮಿಣಿಯ ಸ್ವಯಂವರವನ್ನು ವ್ಯವಸ್ಥೆ ಮಾಡಿದ್ದಾನೆ ಭೀಷ್ಮಕ ರಾಜ. ರುಕ್ಮಿಣಿಯ ಸ್ವಯಂವರವನ್ನು ವ್ಯವಸ್ಥೆ ಮಾಡಿದ್ದಾನೆ, ದೊಡ್ಡದಾದಂತಹ ಸಭೆ ಮಾಡಿದ್ದಾರೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ಥಾನವೇ ಸಿಗಬಾರದು ಅಂತನ್ನುವ ರೀತಿಯ ವ್ಯವಸ್ಥೆ ಇದೆ. ಇಂದ್ರದೇವರಿಗೆ ಗೊತ್ತಾಯಿತು. ಇಂದ್ರದೇವರು ಹೇಳಿ ಕಳಿಸಿದರು, ಕೃಷ್ಣ ಪರಮಾತ್ಮನಿಗೆ ಸರಿಯಾದ ಸ್ಥಾನವನ್ನು ಇಲ್ಲಿ ಕೊಟ್ಟು ವ್ಯವಸ್ಥೆ ಮಾಡಿದರೆ ಸರಿ, ಇಲ್ಲದೇ ಇದ್ರ ತಲೆಯ ಮೇಲೆ ವಜ್ರವನ್ನು ಹಾಕ್ತೇನೆ ಅಂತ ಗಾಬರಿಯಾಗಿ ಕೃಷ್ಣನ ಬಲ ಬೇರೆ. ಇಂದ್ರದೇವರು ಪ್ರತ್ಯಕ್ಷನಾದರೆ ಅವನ ಜೊತೆಗೂ ಯುದ್ಧ ಮಾಡೋದಕ್ಕೆ ನಾವೇನೋ ಸಿದ್ಧ, ಆದರೆ ಈಗ ಇಂದ್ರ ಕಣ್ಣೆದುರಿ ಇಲ್ಲ, ಅಪ್ರತ್ಯಕ್ಷನಾಗಿ ಕೃಷ್ಣನ ಬಲದಿಂದ ನಮಗೇನಾದರೂ ವಜ್ರಾಯುಧವನ್ನು ಹಾಕಿದರೆ ಸತ್ತೋಗಬೇಕಾಗತ್ತೆ ಅಂತ ಅನ್ನೋದಕ್ಕೋಸ್ಕರ ಎಲ್ಲರೂ ಮನಸ್ಸಿಲ್ಲದಿದ್ದರೂ ಕೃಷ್ಣನಿಗೆ ದೊಡ್ಡದಾದ ಸಿಂಹಾಸನ ಹಾಕಿ, ಬರೀ ಆಸನ ಹಾಕಿ ಕೂಡಿಸೋದಲ್ಲ, ತಾನೇ ಸಿಂಹಾಸನ ಕಳಿಸಿದ್ದಾನೆ ಇಂದ್ರದೇವರು ಇಂದ್ರಲೋಕದಿಂದ ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲರೂ ಪಟ್ಟಾಭಿಷೇಕ ಮಾಡಿದ್ದಾರೆ. ಜರಾಸಂಧಾದಿಗಳಿಗೆ ದುಃಖವೇ ದುಃಖ. ಒಂದು ನಾಲ್ಕು ಜನರಿಗೆ ಮಾತ್ರ ಇಂದ್ರದೇವರು ಬಿಟ್ಟರೆ ಅಡ್ಡಿ ಇಲ್ಲ ಅಂದಿದ್ದ. ಜರಾಸಂಧ, ಸಾಲ್ವ, ಇವನು ಶಿಶುಪಾಲ ಇಂಥವರೆಲ್ಲ ಬರದೇ ಇದ್ದರೆ ಪರವಾಗಿಲ್ಲ, ಯಾಕೆಂದರೆ ಅವರೂ ಕೃಷ್ಣನಿಗೆ ಅಭಿಷೇಕ ಮಾಡಿದರೆ ಅವನ ಅನುಯಾಯಿಗಳೆಲ್ಲ ಕೃಷ್ಣನ ಭಕ್ತರಾದಾರು, ಅದಾಗೋದು ಬೇಡ, ಆ ದುಷ್ಟರ ಪಾರ್ಟಿ ಹಾಗೇ ಇರಲಿ ಅಂತ ಅವರು ನಾಲ್ಕು ಜನ ಬಿಟ್ಟರೆ ಬಿಡಲಿ, ಇನ್ನುಳಿದವರೆಲ್ಲ ಅಭಿಷೇಕ ಮಾಡಬೇಕು ಅಂತಾರೆ. ಯಾವ ಕೃಷ್ಣನಿಗೆ ಒಂದಿಷ್ಟು ಸ್ಥಾನ ಕೊಡಬಾರದು ಅಂತ ನಾವು ಪ್ಲ್ಯಾನ್ ಮಾಡಿದರೆ ಸಮಸ್ತ ರಾಜ ರಾಜತಾಮವಾಪ ಎಲ್ಲರ ಮಧ್ಯದಲ್ಲಿ ದೊಡ್ಡ ಇಂದ್ರದೇವರ ಸಿಂಹಾಸನದೊಳಗೆ ಕುಳಿತು ಪಟ್ಟಾಭಿಷೇಕ ಮಾಡಿಸಿಕೊಂಡನಲ್ಲ ಅಂತ ಹೊಟ್ಟೆಯಲ್ಲಿ ಉರಿ ಒದ್ದಾಡ್ತಾ ಇದ್ದಾರೆ. ಮೀಟಿಂಗ್ ಮಾಡಿದರು, ಏನು ಮಾಡಬೇಕಾಗಾದರೆ ಕೃಷ್ಣನನ್ನೇ ಇವಳು ಸ್ವೀಕಾರ ಮಾಡಬಹುದು ರುಕ್ಮಿಣಿ, ಅದಾಗಬಾರದು ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲದೇ ಇರೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡೋಣ, ಆಮೇಲೆ ಕೃಷ್ಣ ಪರಮಾತ್ಮನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ಕೃಷ್ಣ ಪರಮಾತ್ಮ ಇಲ್ಲದೇ ಇರೋ ಹಾಗೆ ಮಾಡೋದು ಅಂದರೆ ಹೇಗೆ ಮಾಡೋದು? ಯುದ್ಧ ಆಡೋದು. 18 ಬಾರಿ ಯುದ್ಧ ಆಡಿ ಸೋತಿದ್ದಾನೆ ಜರಾಸಂಧ. ಯುದ್ಧವಾಡುತ್ತೇನೆ ಎನ್ನುವ ಧೈರ್ಯ ಅವನಿಗಿಲ್ಲ. ಹಾಗಾದರೆ ಇನ್ಯಾರದಾದರೂ ಸಹಾಯವನ್ನು ತೆಗೆದುಕೊಳ್ಳೋಣ ಅಂದರೆ ತನ್ನ ಮಾನ ಕಡಿಮೆಯಾಗತ್ತೆ, ಅಹಂಕಾರಕ್ಕೆ ಧಕ್ಕೆ ಬರುತ್ತೆ. ಅದಕ್ಕೆ ಹೇಳಿದ ಸಾಲ್ವ, ಹೇಳ್ತಾನೆ ಇದೇನು ದೊಡ್ಡ ವಿಷಯ ಅಲ್ಲ, ನೀನು ಮಹಾಸಮರ್ಥ, ಇಂಥ ಸಣ್ಣ ಕೆಲಸಕ್ಕೆಲ್ಲ ನೀನು ಬರೋ ಕಾರಣ ಇಲ್ಲ, ನಿನ್ನ ಶಿಷ್ಯರಿದ್ದಾರೆ ಅವರು ಕೆಲಸ ಮಾಡುತ್ತಾರೆ, ನಿನಗೇನು ಮಾನಕ್ಕೆ ಧಕ್ಕೆ ಬರೋದಿಲ್ಲ, ಚಿಂತೆ ಮಾಡಬೇಡ. ಕಾಲಯವನ ಅಂತಿದ್ದಾನೆ. ಗರ್ಗಾಚಾರ್ಯರು ವಿಷ್ಣು ಭಕ್ತರು, ಆದರೂ ಅವರು ಷಂಡರು ಅಂತ ಯಾದವರೆಲ್ಲ ನಕ್ಕದ್ದಕ್ಕೆ ಸಿಟ್ಟು ಬಂದು ಅಸರಾವೇಶದಿಂದ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಕಬ್ಬಿಣದ ಚೂರನ್ನು ತಿಂದು ತಪಸ್ಸು ಮಾಡಿದ್ದಾರೆ ರುದ್ರದೇವರನ್ನು ಕುರಿತು. ಕಬ್ಬಿಣವನ್ನು ತಿಂದು ಆಗ ಹುಟ್ಟಿದವನೇ ಕಾಲಯವನ ಅಂತ. ಹೀಗಾಗಿ ನಿನಗೇನು ಬಲ ಕಡಿಮೆ ಇದೆ ಅಂತಲ್ಲ, ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೆ ಅಂತ ಸ್ಪೆಷಲ್ ವರ ಪಡೆದು ಹುಟ್ಟಿದ್ದರಿಂದ ಈ ಕೆಲಸ ಅವನು ಮಾಡಲಿ, ಅವನು ಮಾಡಿದರೆ ನಿನಗೇನು ಬಲ ಕಡಿಮೆಯಾದ ಹಾಗಲ್ಲ. ಕೊಡ್ಡಲಿಯಿಂದ ಪೆಟ್ಟು ಕೊಡುವಾಗ ಹಿಂದೆ ಕಟ್ಟಿಗೆ ಇರುತ್ತೆ, ಏ ಕೊಡ್ಡಲಿಯ ಮಹತ್ವ ಕಡಿಮೆ ಅಂತಂತಾರ, ಏನಿಲ್ವಲ್ಲ. ಆ ರೀತಿಯಲ್ಲಿ ನಿನಗೆ ಅವನು ಸಹಾಯಕನಾಗಿದ್ದಾನೆ ಕಾಲಯವನ, ಚಿಂತೆ ಮಾಡಬೇಡ ಅಂತ ಹೇಳಿದರೂ ಜರಾಸಂಧ ಒಪ್ಪೋದಿಲ್ಲ. ಅವನಿಗೆ ಒಪ್ಪಿಗೆ ಕೊಡಲಿ ಕೊಡದೇ ಇರಲಿ, ಕೆಲಸ ಮಾಡೋಣ ಅಂತ ಹೋಗಿ ಕಾಲಯವನಿಗೆ ಹೇಳಿದರೆ ಕಾಲಯವನ ಯುದ್ಧಕ್ಕೆ ಬಂದಿದ್ದಾನೆ. ಏನದ ಅದ್ಭುತವಾದಂತಹ ಯುದ್ಧ! 18 ಅಕ್ಷೋಹಿಣಿ ಸೈನ್ಯದ ಮಹಾಭಾರತವೇ ಬಹಳ ದೊಡ್ಡ ಯುದ್ಧ ಅಂತ ನೀವು ತಿಳಿದರೆ, 3 ಕೋಟಿ ಅಕ್ಷೋಹಿಣಿ ಸೈನ್ಯ ಅವನು. ಅವನ ಕುದುರೆಗಳ ಮೂತ್ರದಿಂದ ಒಂದು ದೊಡ್ಡದಾದ ನದಿ ಹರಿತಾ ಇತ್ತಂತೆ, ಶಕ್ರತ್ತಂತ. ಮಹಾಪುರ ಬಂದು ಊರುಗಳೆಲ್ಲ ಕೊಚ್ಚಿಕೊಂಡು ಹೋಗಬಾರದು ಅಂತ ವಾಯುದೇವರು ಅದನ್ನು ಒಣಗಿಸ್ತಾ ಇದ್ರು ಅಂತ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಇಂಥ ಅದ್ಭುತವಾದ ಸೈನ್ಯ, ಅದೆಲ್ಲವನ್ನೂ ಶ್ರೀಕೃಷ್ಣ ಪರಮಾತ್ಮ ನಾಶ ಮಾಡಿದ. ಕಾಲಯವನ ಕೊನೆಗೆ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದರೆ ಕೃಷ್ಣ ಓಡುವುದಕ್ಕೆ ಪ್ರಾರಂಭ ಮಾಡಿದ. ರಣಛೋಡ್, ಕೃಷ್ಣನಿಗೆ ರಣಛೋಡ್ ಅಂತ ಕರೀತಾರೆ, ರಣಛೋಡ್ ದಾಸ್ ಅಂತ ಇರ್ತಾರೆ ಉತ್ತರ ಭಾರತದಲ್ಲಿ, ಎಲ್ಲ ಗುಜರಾತದಲ್ಲಿ. ಯಾಕೆ ಅಂದರೆ ರಣವನ್ನು ಬಿಟ್ಟು ಓಡಿದ ಅಂತ ಕೃಷ್ಣನಿಗೆ ರಣಛೋಡ್ ಅಂತಾರೆ. ಓಡ್ತಾ ಇದ್ದಾನೆ ಯಾಕೆ ಅಂದರೆ ನೀತಿಯನ್ನು ಕಲಿಸ್ತಾನಷ್ಟೇ ಭಗವಂತ.
ಯುದ್ಧ ಮಾಡುವಾಗ ನಾನಾ ರೀತಿಯ ನೀತಿಗಳನ್ನು ಉಪಯೋಗಿಸಬೇಕು. ಓಡಿದ, ಗುಹೆಯೊಳಗೆ ಪ್ರವೇಶ ಮಾಡಿದ, ಕಾಲಯವನ ಬೆನ್ನು ಹತ್ತಿ ಹೋಗಿದ್ದಾನೆ, ಗುಹೆಯೊಳಗೆ ಮಲಗಿದಂತಹ ದೃಶ್ಯ ಕಂಡಿದೆ. ಮುಸುಕು ತೆಗೆದ ನೋಡಿ, ಕೃಷ್ಣ ಮೋಸ ಮಾಡಿ ಮುಸುಕಾಗಿ ಮಲಗಿದ್ದಾನೆ ಅಂತ ತೆಗೆದರೆ ಸುಟ್ಟು ಬೂದಿಯಾಗಿದ್ದಾನೆ ಕಾಲಯವನ. ಯಾರವನು? ಕೃಷ್ಣ ಅಲ್ಲ, ಮುಚುಕುಂದ ಮಲಗಿದ್ದು. ಹಿಂದೆ ಕಥೆ ಕೇಳಿದ್ದೀರಿ, ಅಂಬರೀಷ ಚಕ್ರವರ್ತಿಯ ಕಥೆ, ಮಾಂಧಾತೃವಿನ ಕಥೆ. ಆ ಮಾಂಧಾತೃವಿನ ಮಗ ಇವನು ಮುಚುಕುಂದ. ಮಹಾಚಕ್ರವರ್ತಿಯಾದ ಮಾಂಧಾತೃ ರಾಜನ ಮಗ, ದೇವತೆಗಳಿಗೆ ಸೇವೆ ಮಾಡಿದ, ಏನು ಬೇಕೋ ವರ ಕೇಳು ಅಂದರು, ಗಾಢವಾದ ನಿದ್ರೆ ಬೇಕು ಅಂತ ಕೇಳಿದ. ಅದ್ಯಾಕೆ ನಮಗೆ ಭಾಗ್ಯ ಸಿಕ್ಕಿಲ್ಲ ಅಂತ ಅನೇಕ ಜನ ದುಃಖ ಪಡ್ತಾ ಇರ್ಬೋದು. ನೀವು ದೇವಾಸುರ ಸಂಗ್ರಾಮದಲ್ಲಿ ಸ್ವಲ್ಪ ಅಸುರರನ್ನು ಸೋಲಿಸಿದರೆ ನಿಶ್ಚಿತವಾಗಿ ನಿಮಗೂ ನಿದ್ರೆ ಬರುತ್ತೆ, ದೇವರು ಸುಖವನ್ನು ಕೊಡ್ತಾನೆ ಅಂತ ಅರ್ಥ. ಆಸುರಿ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡಿದರೆ. ಆದರೆ ದೇವತೆಗಳಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ಇದೇನು ನಿದ್ರೆ ಕೇಳ್ತಾನಲ್ಲ, ಅಷ್ಟೇ ಅಲ್ಲ ಯಾರಾದರೂ ಎಬ್ಬಿಸಿದರೆ ಸುಟ್ಟು ಸಾಯಬೇಕು ಅಂತ. ಎರಡೂ ಬಹಳ ತಾಮಸವಾದ ವರ ಇದು, ನಿದ್ರೆಯೇ ತಮೋಗುಣದ ಕೆಲಸ. ಜೊತೆಗೆ ಯಾರೋ ಪಾಪ ಹೇಳಿ ಸಂಧ್ಯಾವಂದನದ ಹೊತ್ತಾಯಿತು ಅಂತ ಎಬ್ಬಿಸಿದರೆ ಅವರು ಸುಟ್ಟು ಸತ್ರೆ. ಈ ನಿದ್ರೆ ಮಾಡಿಸಿದ್ದು, ಆ ಸಜ್ಜನರನ್ನು ಕೊಲ್ಲಿಸಿದ್ದು ನಮಗೆ ಬರುತ್ತಲ್ಲ ಪಾಪ ಅಂತ ದೇವತೆಗಳು ಒದ್ದಾಡ್ತಾ ಇದ್ದಾರೆ. ಕೊನೆಗೆ ದೇವರಿಗೆ ಹೇಳಿದರು, ವರ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ವಿ, ಕೊಡ್ತೇವೆ, ಆದರೆ ವರ ಕೊಟ್ಟದ್ದಕ್ಕೆ ನಮಗೇನು ಅನರ್ಥ ಆಗಿದೆ, ಇರೋ ಹಾಗೆ ನೀನು ಅನುಗ್ರಹ ಮಾಡು ಅಂತ. ದೇವತೆಗಳ ಮೇಲಿನ ಪ್ರೀತಿ, ಆ ಮುಚುಕುಂದನ ಮೇಲಿನಂಥ ವಿಶೇಷವಾದ ವಾತ್ಸಲ್ಯದಿಂದ ಭಗವಂತ ಎಂತಹ ಸಂಯೋಜನೆ ಮಾಡಿದ ನೋಡಿ. ಇಂತಹ ಮಹಾದುಷ್ಟ ಇವನು ಸಾಯಬೇಕಾಗಿದೆ, ದೇವತೆಗಳ ವರ ಸಾರ್ಥಕವಾಗಬೇಕಾಗಿದೆ, ಮುಚುಕುಂದನಿಗೆ ಪುಣ್ಯ ಬರಬೇಕು, ಅವನ ಉದ್ಧಾರ ಆಗಬೇಕು, ಎಲ್ಲ ಕೂಡಿಸ್ಬೇಕು, ನಿದ್ರೆಯಿಂದ ಎಬ್ಬಿಸ್ಬೇಕು, ಅವನನ್ನು ಸಾಧನೆ ಮಾಡಿಕೊಳ್ಳಿ ಮುಂದೆ ಅಂತ ಆ ಗುಹೆಗೆ ಕರೆದುಕೊಂಡು ಹೋಗಿ ಕಾಲಯವನ ಮೂಲಕ ಮುಸುಕು ತೆಗೆಸಿ ಆ ಮುಚುಕುಂದನ ಕಣ್ಣಿನಿಂದ ಬಂದ ಕಿಡಿಯಿಂದ ಇವನು ಸುಟ್ಟು ಸಾಯುವಂತೆ ಮಾಡಿದ್ದಾನೆ. ಅಂದರೆ ಏನಾಯಿತು? ದೇವತೆಗಳು ಕೊಟ್ಟ ವರ ಒಬ್ಬ ಅಸುರನ ಸಂಹಾರಕ್ಕೆ ಕಾರಣವಾದದ್ದರಿಂದ ದೇವತೆಗಳಿಗೆ ಮಹಾಪುಣ್ಯವೇ ಬಂತು, ಅಸುರನ ಸಂಹಾರ ಮಾಡಿದ್ದರಿಂದ ಮುಚುಕುಂದನಿಗೂ ಪುಣ್ಯ ಬಂತು, ನಿದ್ರೆಯಿಂದ ಎಚ್ಚೆತ್ತು ಮುಂದೆ ಅವನು ಸಾಧನೆ ಮಾಡೋದಕ್ಕೂ ಅನುಕೂಲವಾಯಿತು. ಇಂಥವರ ಸಂಹಾರಕ್ಕೆ ನಾನೇ ಕೈ ಎತ್ತಬೇಕಾಗಿಲ್ಲ, ನನ್ನ ಭಕ್ತರೇ ಸಾಕು ಅಂತ ತೋರಿಸುವ ಮೂಲಕ ತನ್ನ ಮಹಾಮಹಿಮೆಯನ್ನು ಭಗವಂತ ತೋರಿಸಿದಂತಾಯಿತು. ಒಂದು ಕಾರ್ಯದೊಳಗೆ ಎಷ್ಟು ಅದ್ಭುತವಾದಂತಹ ಯೋಜನೆಗಳನ್ನು ದೇವರು ಮಾಡುತ್ತಾನೆ ಅಂತ ನಮಗೆ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅತ್ಯದ್ಭುತವಾದ ಭಗವಂತನ ಮಹಿಮೆ. ಭಗವಂತನ ಸ್ತುತಿಯನ್ನು ಮಾಡಿದ್ದಾನೆ ಮುಚುಕುಂದ, ನನ್ನನ್ನು ಉದ್ಧಾರ ಮಾಡಿದಿ, ದೊಡ್ಡದಾದಂತಹ ಭಾಗ್ಯವನ್ನು ಕೊಟ್ಟು ಬರೀ ಕಣ್ಣೆದರಿಗೆ ಅವನನ್ನು ತೋರಿಸಿ ಅವನು ಸಾಯುವಂತೆ ಮಾಡದೆ ನೀನು ನನಗೆ ದರ್ಶನ ಕೊಟ್ಟಿಯಲ್ಲ, ನನ್ನ ಉದ್ಧಾರ ಆಯಿತು ಎಂಬುದಾಗಿ. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂನ ಭಜತ್ಯನರ್ಥಕ. ನಿನ್ನ ಮಾಯೆಯಿಂದ ನಾನು ಭಜನೆ ಮಾಡದೆ ಇಷ್ಟು ದಿವಸ ಕಾಲಹರಣ ಮಾಡಿದೆ, ಇನ್ನು ಮುಂದೆ ನಿನ್ನ ಸೇವೆಯನ್ನು ಮಾಡುವಂತೆ ಅನುಗ್ರಹವನ್ನು ಮಾಡುವಂತೆ ಕಾಲಯವನ ಮುಚುಕುಂದ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಮುಚುಕುಂದನ ಉದ್ಧಾರವನ್ನು ಮಾಡುತ್ತಾನೆ ಭಗವಂತ. ಮುಂದೆ ಕಾಲಯವನನ ಸಂಹಾರ ಆಯಿತು, ಹಾಗಾದರೆ ಮಾಡಿದ ಉಪಾಯ ಎಲ್ಲ ವ್ಯರ್ಥ ಆಯಿತು, ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿದ್ದಾನೆ ಜರಾಸಂಧಾದಿಗಳು. ಹಾಗಾದರೆ ಇನ್ನು ಸ್ವಯಂವರನೂ ಬೇಡ, ಏನೂ ಬೇಡ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿ ಮುಗಿಸಿಬಿಡೋಣ ಅಂತ. ಆ ವಿಚಾರ ತಿಳಿದದ್ದೇ ಪತ್ರವನ್ನು ಬರೆದು ಕಳಿಸಿದ್ದಾಳೆ ರುಕ್ಮಿಣಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಬ್ರಾಹ್ಮಣ ಪತ್ರವನ್ನು ತಂದು ಕೊಡ್ತಾನೆ. ಕೃಷ್ಣ ಪರಮಾತ್ಮ ಪತ್ರವನ್ನು ಅವಸರದಿಂದ ಓದುವುದಕ್ಕೆ ಮುಂದೆ ಹೋಗಲಿಲ್ಲ, ಮೊದಲಿಗೆ ಬ್ರಾಹ್ಮಣನ ಪೂಜೆಯನ್ನು ಮಾಡಿದ್ದಾನೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತಸಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ತೆ ಶಿರಸಾಸಕೃತ್. ನಿಮ್ಮಂತಹ ಯದೃಚ್ಛಾಲಾಭ ಸಂತುಷ್ಟರಾದ ಸಜ್ಜನರನ್ನು ಕಂಡ್ರೆ ನನಗೆ ಪರಮಾನಂದ. ಅಂತಹ ಯದೃಚ್ಛಾಲಾಭ ಸಂತೋಷ ಇದೆ ನಿನಗೆ, ಬೇಕು ಅನ್ನುವ ಅಪೇಕ್ಷೆ ಇಲ್ಲ, ನಾನು ನಿನಗೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಅಂತ ಭಗವಂತ ನಮಸ್ಕಾರ ಮಾಡಿದ್ದಾನೆ. ಈ ರೀತಿ ಯದೃಚ್ಛಾಲಾಭ ಸಂತುಷ್ಟರಾದ ಸಜ್ಜನರ ಅನುಗ್ರಹವನ್ನು ಪಡೆಯಬೇಕು ಅಂತ ನಮಗೆ ತೋರಿಸ್ತಾನೆ ದೇವರು. ಪತ್ರವನ್ನು ಓದಿದ, ರುಕ್ಮಿಣಿಯ ಸಂದೇಶವನ್ನು ನೋಡಿದ್ದಾನೆ. ಶ್ರುತ್ವ ಗುಣಾನ್ ಭುವನ ಸುಂದರ ಸಂಗಮಂಸ್ತೆ ನಿರ್ವಿಶ್ಯಕರ್ಣ ವಿವರಂ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ತಮಪತ್ರಪಮ್ಮೇ. ಪತ್ರವನ್ನು ನೋಡಿದ, ನಿನ್ನ ಗುಣಗಳನ್ನು ನಿರಂತರವಾಗಿ ಕೇಳ್ತೇನೆ, ಅನಾದಿ ಕಾಲದಿಂದಲೂ ನಿನ್ನ ಗುಣಗಳನ್ನು ತಿಳಿದಿದ್ದೇನೆ,
ನೀನು ನಾಶರಹಿತ ಅವ್ಯಯ ಅನ್ನೋದಕ್ಕೆ ನಿನ್ನ ಕೈ ಹಿಡಿದ್ರೆ ನನಗೆ ಎಂದಿಗೂ ಮಂಗಲ್ಯ ಹೋಗುವ ಪ್ರಶ್ನೆಯೇ ಇಲ್ಲ. ಪರಮ ಮಂಗಲ ಮಂಗಲ ನೀನು ಅನ್ನುವುದನ್ನು ತೋರಿಸಲಿಕ್ಕೆ ಮೊದಲು ಅವ್ಯಯವನ್ನು ಪ್ರಯೋಗ ಮಾಡಿದ್ದಾಳಂತೆ ಶ್ರುತ್ವ. ಯಾಕೆ ಅಂದರೆ ನಿನಗೆ ವ್ಯಯ ಇಲ್ಲ, ಅವ್ಯಯ ನೀನು ನಾಶರಹಿತ, ನಿನ್ನ ಕೈ ಹಿಡಿದರೆ ನನಗೆ ಯಾವಾಗಲೂ ಮಂಗಲ. ಅದಕ್ಕಾಗಿ ಯಾವ ನಾಚಿಕೆ ಇಲ್ಲದೇ ಇದ್ದಂತೆ ನಾನು ನಿನ್ನನ್ನು ಭಜಿಸ್ತೇನೆ. ನಿನ್ನಂತಹ ಗುಣವಂತನನ್ನು ಹಿಡಿಯುವುದಕ್ಕೆ ನನಗ್ಯಾಕೆ ನಾಚಿಕೆ, ನೀನೇ ಕೊಟ್ಟ ಯೋಗ್ಯತೆ ಇರುವಾಗ. ಪೂರ್ತೇಷ್ಟ ದತ್ತ ನಿಯಮವ್ರತ ದೇವ ವಿಪ್ರ ಗುರುವರ್ಚನಾದಿಭಿರಲಂ ಭಗವನ್ ಪರೇಶಃ ಆರಾಧಿತೋ ಯದಿ ಗದಗ್ರಜ ಏತ್ಯ ಪಾಣಿಂ ಗೃಹಾತು ಮೇ ನದಮಘೋಷ ಸುತಾದಯೋನ್ಯೇ. ಏನಾದರೂ ಪುಣ್ಯ ಮಾಡಿದ್ದರೆ, ಲಕ್ಷ್ಮೀದೇವಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಆದರೆ ಈ ರೀತಿ ಬೇರೆ ಜನರು ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಬೇಕು, ಪುಣ್ಯವನ್ನು ದೇವರಿಗಾಗಿ ಮೀಸಲಿಡಬೇಕು ಅಂತ ತೋರಿಸ್ತಾಳಷ್ಟೇ. ಏನಾದರೂ ಅನ್ನದಾನ ಅಥವಾ ಅಲ್ಲಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದರೆ, ಅಗ್ರಹಾರಗಳನ್ನು ಕಟ್ಟಿಸಿದ್ದರೆ, ಕೆರೆ ಬಾವಿ ಕಟ್ಟೆ ಏನಾದರೂ ಕಟ್ಟಿಸಿದ್ದರೆ ಅದೆಲ್ಲ ಪೂರ್ತ ಯಜ್ಞಯಾಗಾದಿಗಳಿರಬಹುದು, ದೇವತೆಗಳ ಸೇವೆ, ಗುರುಗಳ ಸೇವೆ, ನಾನಲ್ಲ ನಮ್ಮ ವಂಶದಲ್ಲಿ ಏನಾದರೂ ಮಾಡಿದ್ರೆ ಆ ಎಲ್ಲ ಪುಣ್ಯವನ್ನು ಮೀಸಲಾಗಿಡ್ತೇನೆ, ದೇವರು ನನ್ನ ಕೈ ಹಿಡಿಯಲಿ, ಇನ್ನೊಬ್ಬರು ನನ್ನ ಕೈ ಹಿಡಿಯುವುದು ಬೇಡ. ನಾವು ಹಾಗೆ ಬೇಡಬೇಕಲ್ಲ, ನಾವು ದೇವರ ಜೊತೆಗೆ ಮದುವೆ ಮಾಡಿಕೊಳ್ಳೋದಕ್ಕಲ್ಲ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಕೈ ಹಿಡಿದು ನಮ್ಮನ್ನು ದೇವರು ಉದ್ಧಾರ ಮಾಡಬೇಕಾದರೆ ಮನೆಗಿಷ್ಟು, ಮಕ್ಕಳಿಗಿಷ್ಟು, ಅಧಿಕಾರಕ್ಕಿಷ್ಟು, ದುಡ್ಡಿಗಿಷ್ಟು, ಇನ್ನೊಬ್ಬರಿಗೆ ಪೀಡೆಯಾಗುವುದಕ್ಕಿಷ್ಟು, ಎಲ್ಲದಕ್ಕೂ ನಮ್ಮ ಪುಣ್ಯವನ್ನು ಖರ್ಚು ಮಾಡಿದರೆ ದೇವರ ಕೈ ಸಿಕ್ಕೀತೆ ನಮಗೆ. ನಾವಲ್ಲ, ನಮ್ಮ ಹಿರಿಯರು ಮಾಡಿದ ಎಲ್ಲ ಪುಣ್ಯವನ್ನು ದೇವರಿಗೆ ಅರ್ಪಿಸಿದರೆ ನಿಷ್ಕಾಮವಾಗಿ ಕರಾವಲಂಬನವನ್ನು ದೇವರು ಕೊಡ್ತಾನೆ ಎನ್ನುವುದನ್ನು ರುಕ್ಮಿಣಿ ತೋರಿಸ್ತಾಳೆ. ಪತ್ರವನ್ನು ಓದಿದವನೇ ಶ್ರೀಕೃಷ್ಣ ಪರಮಾತ್ಮ ಬಲರಾಮ ಹಾಗೂ ಇನ್ನುಳಿದ ಎಲ್ಲ ಯಾದವರನ್ನು ಕರೆದುಕೊಂಡು ಹೊರಟ. ವಿದರ್ಭ ದೇಶಕ್ಕೆ ಬಂದಿದ್ದಾನೆ. ಬಂದವನೇ ಶ್ರೀಕೃಷ್ಣ ಪರಮಾತ್ಮ ಬಂದಾಗಲೇ ಇವನೇ ರುಕ್ಮಿಣಿಯನ್ನು ಸ್ವೀಕಾರ ಮಾಡುತ್ತಾನೆ ಅಂತ ಎಲ್ಲರಿಗೂ ಗೊತ್ತು. ಕೃಷ್ಣನನ್ನೇ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ, ಆದರೂ ಸುಮ್ಮನಿದ್ದಾನೆ. ಅವಳು ಬರೆದಿದ್ಲು, ಪೂರ್ವೇದ್ಯುರಸ್ತಿ ಮಹತಿ ಈ ಕುಲದೇವಿ ಯಾತ್ರಾ. ಕುಲದೇವಿಯ ಯಾತ್ರೆಯನ್ನು ಮಾಡಬೇಕು, ಶಚಿದೇವಿ ಭವಾನಿ ಅವರಿಬ್ಬರ ಪೂಜೆಯನ್ನು ಮಾಡಿ ನಾನು ಬರಬೇಕು. ಆ ಸಂದರ್ಭದಲ್ಲಿ ಬಂದು ನೀನು ನನ್ನನ್ನು ಕರೆದುಕೊಂಡು ಹೋಗು ಅಂದರೆ, ಇಕ್ಕೆಲೆಗಳಲ್ಲಿ ಎಲ್ಲ ರಾಜರು ನಿಂತಿದ್ದಾರೆ, ಎಲ್ಲರೂ ಶಸ್ತ್ರಪಾಣಿಗಳಾಗಿ ನಿಂತಿದ್ದಾರೆ, ಕಾಯ್ದುಕೊಂಡಿದ್ದಾರೆ ಕೃಷ್ಣ ಯಾವಾಗ ಬರ್ತಾನೆ, ಹೇಗೆ ಕರೆದುಕೊಂಡು ಹೋಗ್ತಾನೆ, ನೋಡಿಕೊಂಡು ಬಿಡೋಣ ಅಂತ. ಅಂತಹ ಸಂದರ್ಭದಲ್ಲಿ ಪೂಜೆಯನ್ನು ಮಾಡುವ, ಪೂಜೆಗೆ ಹೋದಾಗ ಏನು ಮಾಡಲಿಲ್ಲ, ಪೂಜೆಗೆ ವಿಘ್ನ ಮಾಡಿದಾಗ ಆಗ್ತದೆ ಎಂದ ಕೃಷ್ಣ. ಪೂಜೆಯಾಗಲಿ, ಆಮೇಲೆ ಈ ರಾಜರಿಗೆ ಶಿಶುಪಾಲನಿಗೆ ವಿಘ್ನ ಆಗಬೇಕೇ ಹೊರತು ಪೂಜೆಗೆ ವಿಘ್ನ ಆಗಬಾರದು. ಪೂಜೆ ಬೇಕಿಲ್ಲ ರುಕ್ಮಿಣಿಗೆ, ಆದರೆ ಮಂಗಲ ಕಾರ್ಯಕ್ಕೆ ವಿಘ್ನ ಮಾಡಬಾರದು ಅನ್ನುವ ಒಂದು ಪಾಠವನ್ನು ಕಲಿಸ್ತಾನೆ. ಶಚಿ ಪೂಜೆಯಾಗಿದೆ, ಭವಾನಿಯ ಪೂಜೆಯಾಗಿದೆ, ಪ್ರಾರ್ಥನೆಯನ್ನು ಮಾಡಿದ್ದಾಳೆ, ಕೃಷ್ಣನೇ ಕೈ ಹಿಡಿಯುವಂತೆ ಮಾಡುವಂತ ಭವಾನಿಗೆ ಪ್ರಾರ್ಥನೆ ಮಾಡಿ ಇನ್ನೇನು ಬರಬೇಕು. ಶ್ರೀಕೃಷ್ಣ ಪರಮಾತ್ಮ ಅಷ್ಟರಲ್ಲಿ ಯಾವಾಗ ಬಂದ, ಎಲ್ಲಿ ಬಂದ, ಹೇಗೆ ಹೊರಟ ಗೊತ್ತಾಗದಂತೆ ರುಕ್ಮಿಣಿಯನ್ನು ಕೂಡಿಸಿಕೊಂಡು ಹೊರಟೇ ಬಿಟ್ಟಿದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಕೈಯಲ್ಲಿರುವ ಶಸ್ತ್ರಾಸ್ತ್ರಗಳೆಲ್ಲ ಕೆಳಗೆ ಕಳಚಿ ಬಿದ್ದಿವೆ, ಮೋಹಿತರಾಗಿದ್ದಾರೆ. ಏನಾಯಿತು ಅಂತ ಗೊತ್ತಿಲ್ಲ, ಓಡ್ತಾ ಇದ್ದಾರೆ ಕೃಷ್ಣನ ಬೆನ್ನು ಹತ್ತಿ. ಯುದ್ಧವಾಗಿದೆ, ಎಲ್ಲರನ್ನ ಸೋಲಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಕೊನೆಗೆ ರುಕ್ಮಿ ಬೆನ್ನು ಹತ್ತಿದ ಎಷ್ಟು ದೂರ, ಹಾಗೆ ನರ್ಮದಾ ತೀರದವರೆಗೆ. ವಿದರ್ಭ ಅಂದರೆ ಇದು ನಾಗ್ಪುರು, ನಾಗ್ಪುರ ಹತ್ರ, ಅಲ್ಲಿಂದ ಮಧ್ಯಪ್ರದೇಶದವರೆಗೆ ನರ್ಮದಾ ನದಿಯವರೆಗೆ ಹೋಗಿದ್ದಾನೆ ಬೆನ್ನು ಹತ್ತಿ ಶ್ರೀಕೃಷ್ಣ ಪರಮಾತ್ಮ. ಅವನನ್ನು ಯುದ್ಧದಲ್ಲಿ ಸೋಲಿಸಿದ. ನಾನು ಯುದ್ಧದಲ್ಲಿ ಕೃಷ್ಣನನ್ನು ಸೋಲಿಸಿ ರುಕ್ಮಿಣಿಯನ್ನು ಕರೆದುಕೊಂಡು ಬರದೇ ಇದ್ದರೆ ಕುಂಡಿನಪುರದಲ್ಲಿ ಪ್ರವೇಶನೇ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ನೀನು ಮಾಡಬಾರದು ಅಂತೇ ಕೃಷ್ಣನ ಸಂಕಲ್ಪ ಇದೆ. ಅವನನ್ನು ಸೋಲಿಸಿ ಸಂಹಾರ ಮಾಡುವುದಕ್ಕೆ ಹೊರಟರೆ ರುಕ್ಮಿಣಿ ಅಂತಾಳೆ, ಮದುವೆಯ ಸಂದರ್ಭ ಅಣ್ಣನನ್ನು ಸಂಹಾರ ಮಾಡಬೇಡ ಅಂತ. ಇಬ್ಬರ ಮನಸ್ಸು ಒಂದೇ, ಆದರೂ ಶ್ರೀಕೃಷ್ಣ ಪರಮಾತ್ಮ ಹೆಂಡತಿಯ ಮನಸ್ಸಿಗೆ ನೋವಾಗುವಂತೆ ವರ್ತನೆ ಮಾಡಬಾರದು, ಎಷ್ಟು ಅನಿವಾರ್ಯವೋ ಅಷ್ಟು ಮಾತ್ರ ಮಾಡಬೇಕು. ಅವನು ತನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದ, ಸೋಲಿಸಿಯಾಗಿದೆ ಸಾಕು, ಇದಕ್ಕೂ ಹೆಚ್ಚು ಇನ್ನು ಶಿಕ್ಷೆ ಕೊಡುವುದು ಬೇಡ ಅಂತ ಅವನಿಗೆ ವಿಕೃತ ಮಾಡಿ, ಐದು ಕಡೆಗೆ ತಲೆ ಬೋಳಿಸಿ ವಿಕೃತ ವೇಷ ಮಾಡಿ ಅವನು ಕುಂಡಿನಪುರದಲ್ಲಿ ಪ್ರವೇಶ ಮಾಡದೇ ಇದ್ದಂತೆ ಹೊರಗೆ ಭೋಜಘಟದಲ್ಲಿಯೇ ಇರುವ ಹಾಗೆ ಅವನನ್ನು ಮಾಡಿದ್ದಾನೆ. ತಾನು ಶ್ರೀಕೃಷ್ಣ ಪರಮಾತ್ಮ ಬಂದವನೇ ಮದುವೆ ಮಾಡಿಕೊಳ್ಳಲಿಲ್ಲ, ಉತ್ತಮವಾದ ಮುಹೂರ್ತದಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ. ದೇವಾಧಿದೇವತೆಗಳೆಲ್ಲರ ಸಮಾವೇಶದಲ್ಲಿ ಜನಾರ್ದನಶ್ಚ ರುಕ್ಮಿಣೀ ಕರಂ ಶುಭೇ ದಿನೇ ಗ್ರಹೀತ್.
ಮಹೋತ್ಸವಸ್ತದಾ ಭವೂತ್ ಕುಶಸ್ಥಲಿ ನಿವಾಸಿನಾಂ. ಆ ರೀತಿಯಾಗಿ ಅತ್ಯದ್ಭುತವಾದ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯ ಕಲ್ಯಾಣವನ್ನು ಮಾಡಿಕೊಂಡಿದ್ದಾನೆ. ನೋಡಿದವರಿಗೆಲ್ಲ ಮಹಾಭಾಗ್ಯ, ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯರ ದರ್ಶನವನ್ನು ಮಾಡಿ ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ. ಈ ರುಕ್ಮಿಣಿ ಕಲ್ಯಾಣದ ಚಿಂತನ ಮಾಡಿದವರಿಗೂ ಕೂಡ ಉತ್ತಮವಾದ ಸೌಭಾಗ್ಯವನ್ನು ಕೊಡುತ್ತಾನೆ. ಮನೆಯಲ್ಲೇ ಕಲ್ಯಾಣ ಕಾರ್ಯಗಳಾಗತ್ತೆ. ನಿಷ್ಕಾಮವಾಗಿ ಭಗವಂತನ ಈ ಕಥೆಯನ್ನು ಕೇಳಿದವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿಯಾದಿ ಸಕಲ ಗುಣಗಳಿಗೆ ಅಭಿಮಾನಿನಿಯಾದ ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಜ್ಞಾನಭಕ್ತಿಯಾದಿ ಸದ್ಗುಣಗಳನ್ನು ಭಗವಂತ ಕರುಣಿಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣ.